ಸಿಮೆಂಟ್ ಬೇಡ, ಮರಳು ಬೇಡ, ಮತ್ತೆ ವಾಟರ್ ಕ್ಯೂರಿಂಗ್ ಕೂಡ ಮಾಡ್ಬೇಕು ಅಂತ ಹೇಳಿಲ್ಲ, ಮತ್ತೆ ಅದರೊಟ್ಟಿಗೆ ನೀವು ಲಪ್ಪ ಹಾಕ್ಬೇಕು ಅಂತ ಹೇಳಿಲ್ಲ. ಮನೆ ನಾವು ಸ್ಕ್ವೇರ್ ಫೀಟ್ ನ ಮನೆ ಕಟ್ತಿದ್ರೆ ಆಲ್ಮೋಸ್ಟ್ ಒಂದು ನಿಮಗೆ ಒಂದು 3 ಲೋಡ್ ಹೊಯ್ಗೆ ಬೇಕಾಗ್ತದೆ, ಆ ಹೊಯ್ಗೆ ನಮಗೆ ಅವಾಯ್ಡ್ ಮಾಡಬಹುದು. ಅದು ಮಾತ್ರ ಅಲ್ಲದೆ ಈಗ 1,000 ಸ್ಕ್ವೇರ್ ಫೀಟ್ ನ ಮನೆ ಕಟ್ಟಿ ನೀವು ಅದಕ್ಕೆ ಮಿನಿಮಮ್ ಅಂದ್ರೆ ನಮ್ಮ ಇಂಜಿನಿಯರ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು 28 ದಿನ ಆದ್ರೂ ನಾವು ವಾಟರ್ ಕ್ಯೂರಿಂಗ್ ಮಾಡ್ಬೇಕು ಅಂತ ಹೇಳಿ. ಸೊ 28 ದಿನ ಕೂಡ ನಾವು ಬೆಳಿಗ್ಗೆ ಹೋಗ್ತೇವೆ ಪೈಪ್ ಅಲ್ಲಿ ನೀರ್ ಹಿಡಿತೇವೆ, ಬಟ್ ನಾವು ಯಾವುದೇ ಕಾರಣಕ್ಕೂ ನಾವು ಎಷ್ಟು ನೀರ್ ಹಿಡಿತೇವೆ ಅಂತ ಲೆಕ್ಕ ಮಾಡಲ್ಲ. ಅಂದ್ರೆ ಕಮ್ಮಿ ಎಲ್ಲಾದ್ರೂ ನಿಮ್ಗೆ ಒಂದು 8-9 ಲಕ್ಷ ಲೀಟರ್ ನೀರು ನಾವು ಈ ಪ್ಲಾಸ್ಟಿಂಗ್ ಬೇಕಾಗಿ ಪೋಲ್ ಮಾಡ್ತೇವೆ, ಅದು ಕೂಡ ನಾವು ಇದರಲ್ಲಿ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬಹುದು. 1,000 ಸ್ಕ್ವೇರ್ ಫೀಟ್ ಮನೆಯ ಕೆಲಸ ಮಾಡ್ಬೇಕಿದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ಮಿನಿಮಮ್ 30 ಡೇಸ್ ಬೇಕಾಗ್ತದೆ. ಇಲ್ಲಿ ಒಂದು 10-12 ದಿವಸದಲ್ಲಿ ನಿಮಗೆ ಫುಲ್ ಫಿನಿಶ್ ಆಗಿ ಸಿಗ್ತದೆ. ಸಿಮೆಂಟ್ ತರ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿಲ್ಲ, ಹೋಗಿ ಅವರಿಗೆ ಕಾಲ್ ಮಾಡ್ಬೇಕು ಅಂತ ಹೇಳಿಲ್ಲ, ಮತ್ತೆ ಅಲ್ಲಿಂದ ತರುವ ಟ್ರಾನ್ಸ್ಪೋರ್ಟ್ ನ ಟೆನ್ಷನ್ ಇಲ್ಲ. ಇದನ್ನು ನಮ್ಮ ಕಂಪನಿಯವರಿಗೆ ನಮ್ಮ ಡೀಲರ್ ಗಳಿಗೆ ವಹಿಸಿ ಕೊಟ್ರೆ ಕಂಪ್ಲೀಟ್ ಆಗಿ ನಾವೇ ಬಂದು ಫಿನಿಶ್ ಮಾಡಿ ಕೊಡ್ತೇವೆ. ಕಮ್ಮಿ ಸಮಯದಲ್ಲಿ ಕಮ್ಮಿ ಖರ್ಚಿನಲ್ಲಿ ಉತ್ತಮ ಬಾಳಿಕೆಯೊಂದಿಗೆ ನೈಸರ್ಗಿಕ ದತ್ತವಾದಂತಹ ಒಂದು ಪ್ಲಾಸ್ಟಿಂಗ್ ಸಿಸ್ಟಮ್ ಇದು. ನ್ಯಾಚುರಲ್ ಪ್ಲಾಸ್ಟ್ ಜಿಪ್ಸಮ್ ಪ್ಲಾಸ್ಟಿಂಗ್ ಅಂತ ಹೇಳುದು, ನಿಮಗೆ ಕೆಂಪು ಕಲ್ಲಿನ ಮನೆಗೆ ಮಾಡಬಹುದು, ಕೆಂಪು ಕಲ್ಲಿನ ಮನೆಗೆ ಅದೇ ತರ ನೀವು ಮಡ್ ಬ್ಲಾಕ್ ಅಲ್ಲಿ ಕಟ್ಟಿದ ಮನೆಗೆ ಮಾಡಬಹುದು, ಮತ್ತೆ ನೀವು ಸಿಮೆಂಟ್ ಬ್ಲಾಕ್ ಅಲ್ಲಿ ಕಟ್ಟಿದ ಮನೆಗೆ ಮಾಡಬಹುದು, ಮತ್ತೆ ಈವನ್ ಹಳೆ ಕಾಲದಲ್ಲಿ ಕಟ್ಟಿದ ಮಣ್ಣಿನ ಮನೆಗೆ ಬೇಕಿದ್ರೂ ಮಾಡಬಹುದು. ಈ ಒಂದು ಮೆಟೀರಿಯಲ್ ಮಾಡುದ್ರಿಂದ ಈಗ ಹೊರಗಡೆ ಇರುವುದಕ್ಕಿಂತ ಕೂಡ ನಿಮ್ಮ ಮನೆಯ ಒಳಗಡೆ ಟೆಂಪರೇಚರ್ ಕೂಡ ತುಂಬಾ ಕಮ್ಮಿ ಆಗ್ತದೆ, ನಿಮಗೆ ಒಂದು ಕೂಲ್ ಫೀಲ್ ಆಗ್ತದೆ. ಈಗ ಮಾರ್ಕೆಟ್ ಅಲ್ಲಿ ಇರುವುದರಲ್ಲಿ ಅತ್ಯಂತ ಹೈಯೆಸ್ಟ್ ಕ್ವಾಲಿಟಿ ಅಂದ್ರೆ ಇದು ಫೈಬರ್ ಪ್ಲಸ್ ವಿತ್ ಅಲ್ಟ್ರಾ ಫೈನ್ ಬಬಲ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡಿದ್ದೇವೆ ಸರ್. ಇಲ್ಲಿ ನೋಡಿ ಸರ್, ಇದನ್ನ ಇವರು ಕೈಯಿಂದ ಮಾಡ್ತಾರೆ ನೋಡಿ, ಯಾಕಂದ್ರೆ ಇದು 100% ನ್ಯಾಚುರಲ್ ಮೆಟೀರಿಯಲ್, ಕೈಯಿಂದ ಹಚ್ಚುದಾಗಲಿ ಏನು ತೊಂದರೆ ಬರಲ್ಲ ನಿಮಗೆ. ನಿಜವಾಗ್ಲೂ ಶಾಕ್ ಆಗ್ತದೆ ಯಾಕಂದ್ರೆ ಕೈಯಿಂದ ಮಾಡ್ತಾರೆ, ಗ್ಲೌಸ್ ಇಲ್ಲ ಸರ್. ನ್ಯಾಚುರಲ್ ಅಂದ್ರೆ ಪ್ರೂವ್ ಮಾಡಬಹುದು ಸರ್, 100% ನ್ಯಾಚುರಲ್ ಸರ್, ಇದು ಕೈಯಿಂದ ಮಾಡ್ತಾರೆ. ಈಗ ಬೇಕಿದ್ರೆ ನಿಮಗೆ ಇವರ ಹತ್ರ ಕೇಳಬಹುದು, ಮತ್ತೆ ಅವ್ರ ಕೆಲಸ ಆದ ಲಫ್ಫ ಹಾಕಿದ್ರು ಕೂಡ ನಿಮಗೆ ಇಷ್ಟು ಫಿನಿಶಿಂಗ್ ಬರಲ್ಲ. ಹೌದಲ್ಲ ಸರ್, ನಿಜವಾಗ್ಲೂ ತುಂಬಾ ಫಿನಿಶಿಂಗ್, ಲಫ್ಫ ಹಾಕಿದ್ರು ಕೂಡ ನಿಮಗೆ ಇದು ಫಿನಿಶಿಂಗ್ ಬರಲ್ಲ. ಇದರಿಂದ ಬೇರೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಇದು ಮಾಡೋದ್ರಿಂದ ಈವನ್ ಪೇಂಟ್ ಕನ್ಸಂಪ್ಷನ್ ಕೂಡ ಕಮ್ಮಿ ಆಗ್ತದೆ. ನಿಮಗೆ ಪೇಂಟ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ವೀಕ್ಷಕರು ಇದೆ ಯಾಕೆ ಹಾಕೋಬೇಕು ಅಂತ ಸರ್? ಫಸ್ಟ್ ಆಫ್ ಆಲ್ ವೀಕ್ಷಕರೇ ಯಾಕೆ ಇದನ್ನ ಹಾಕ್ಬೇಕು ಅಂತ ಹೇಳಿದ್ರೆ, ಒಂದನೇ ವಿಷಯ ಏನಂತ ಹೇಳಿದ್ರೆ ಅವರಿಗೆ ಕಾಸ್ಟ್ ಅಲ್ಲಿ ತುಂಬಾ ಕಮ್ಮಿ ಆಗ್ತದೆ, ಒಂದು 30-40% ಕಮ್ಮಿ ಆಗ್ತದೆ, ಮತ್ತೆ ಪೇಂಟಿಂಗ್ ಕಾಸ್ಟ್ ಅಲ್ಲಿ ಕೂಡ ಅವರಿಗೆ ಸೇವ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಟೈಮ್ ಸೇವಿಂಗ್, ಕಾಸ್ಟ್ ಸೇವಿಂಗ್, 100% ನ್ಯಾಚುರಲ್. ಮತ್ತೆ ಅವರಿಗೆ ವರ್ಕ್ ಮಾಡ್ಬೇಕಾದ್ರೆ ಮೇಸ್ತ್ರಿ ಸಿಕ್ಕಲ್ಲ ಅಂತ ಹೇಳೋ ಟೆನ್ಷನ್ ಇರಲ್ಲ, ನಮ್ಮವರೇ ಬರ್ತಾರೆ, ನಮ್ಮವರೇ ವರ್ಕ್ ಮಾಡ್ತಾರೆ, ಫಿನಿಶ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಸರ್, ಈಗ ನಿಮ್ಮ ವರ್ಕ್ ಟೋಟಲ್ ಕರ್ನಾಟಕದಲ್ಲಿ ಮಾಡ್ತೀರಾ ಅಥವಾ ಓವರ್ ಆಲ್ ಇಂಡಿಯಾ ಇರುತ್ತೆ, ಯಾವ ರೀತಿ ಇರುತ್ತೆ? ಎಲ್ಲಿ ಬೇಕಿದ್ರು ನಾವು ಮಾಡಿಕೊಡ್ತೇವೆ. ಆಫೀಸ್ಗೆ ಬರಬೇಕು ಅಂದ್ರೆ ಈಗ ಮಂಗಳೂರಲ್ಲಿ ಇದೆ ಅಂತ ಹೇಳಿದ್ರಿ, ಮಂಗಳೂರಲ್ಲಿ ನಮ್ಮ ಆಫೀಸ್ಗೆ ಬರ್ಬೇಕಂದ್ರೆ ಕಾರ್ ಸ್ಟ್ರೀಟ್ ಅಲ್ಲಿ ನ್ಯೂ ಚಿತ್ರ ಜಂಕ್ಷನ್ ಹತ್ರ ನಮ್ಮ ಆಫೀಸ್ ಇದೆ, ಅಲ್ಲಿ ಬರಬಹುದು. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ರವಿ ಕಿರಣ್, ಅಶ್ವಮೇಧ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಉಡುಪಿಯಲ್ಲಿ ಇದ್ದೀನಿ. ಇವತ್ತಿನ ತುಂಬಾ ವಿಡಿಯೋ ವಿಶೇಷವಾಗಿರುತ್ತೆ. ಏನಂದ್ರೆ ವೀಕ್ಷಕರೇ, ನಿಮ್ಮ ಕನಸಿನ ಮನೆ ಕಟ್ಟುವ ಕೆಲಸ ನಡೀತಾ ಇದೆಯಾ? ಹಾಗಾದ್ರೆ ಸಿಮೆಂಟ್ ಮರಳು ಇಲ್ಲದೆ ಪ್ಲಾಸ್ಟರಿಂಗ್ ಮಾಡಬಹುದು. ನಾನು ಇವತ್ತು ಹೋಗ್ತಾ ಇದ್ದೀನಿ ಅಂದ್ರೆ ನ್ಯಾಚುರೋ ಪ್ಲಾಸ್ಟ್ ಫೈಬರ್ ಪ್ಲಸ್ ಜಿಪ್ಸಮ್ ಕಂಪನಿ ಹೋಗ್ತಾ ಇದ್ದೀನಿ. ಇಲ್ಲಿ ತುಂಬಾ ವಿಶೇಷವಾಗಿ ನಿಮಗೆ ಪ್ಲಾಸ್ಟರಿಂಗ್ ನ ತಂದಿದ್ದಾರೆ, ಅದಿನ್ನು ಏನೋ ಇನೋವೇಷನ್ ಮಾಡಿದ್ದಾರೆ. ಹಾಗಾದ್ರೆ ಅದ್ರ ವಿಶೇಷ ಏನು ಅಂದ್ರೆ ಅದು ತಂಪಾಗಿಡುತ್ತೆ, ನೀರ್ ಬಸಿಯೋದಿಲ್ಲ, ಅಂದ್ರೆ ತೇವ ಆಗೋದಿಲ್ಲ. ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ, ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ, ಬನ್ನಿ. ವೀಕ್ಷಕರೇ, ನಾನು ಆಗ್ಲೇ ಹೇಳಿದಾಗೆ ಇದೊಂದು ಮನೆಗೆ ಪ್ರಾಡಕ್ಟ್ ಹಾಕೊಂಡ್ರೆ ಸಾಕು ಅಂದ್ರೆ ಈಗ ನಾವು ಮರಳಾಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಅದಕ್ಕೆಲ್ಲ ತುಂಬಾ ಕಾಸ್ಟ್ಲಿ ಆಗ್ಬಹುದು. ಆದ್ರೆ ಇದಕ್ಕೆ ನಿಮಗೆ ಅಂದ್ರೆ 30-40% ಅಲ್ಲಿ ನಿಮ್ ಕೆಲಸ ಮುಗಿದೋಗುತ್ತೆ. ಅಂದ್ರೆ ಅದಕ್ಕೆ ಡಿಫ್ರೆನ್ಸ್ ನೋಡಿದ್ರೆ ಇದು 40% ಕಡಿಮೆ ಬೆಲೆಗೆ ಜಿಪ್ಸಮ್ ಅನ್ನೋದು ಸಿಗುತ್ತೆ. ಅಂದ್ರೆ ಇದು ನ್ಯಾಚುರಲ್ ಪ್ಲಾಸ್ಟ್ ಫೈಬರ್ ಪ್ಲಸ್ ಜಿಪ್ಸಮ್ ಅಂತ ಹೇಳ್ತಾರೆ. ಇದು ಏನ್ ಮಾಮೂಲಿ ಪ್ಲಾಸ್ಟರ್ ಮಾಡ್ತೀವಿ ಮನೆಗೆ ಅದೇ ತರ ರೀತಿ ಇರುತ್ತೆ. ಹಾಗಾದ್ರೆ ನಮ್ ಜೊತೆ ಇವತ್ತು ನ್ಯಾಚುರಲ್ ಪ್ಲಾಸ್ಟ್ ಫೈಬರ್ ಪ್ಲಸ್ ಜಿಪ್ಸಮ್ ಕಂಪನಿಯವರಾದಂತಹ ಶ್ರೀಕಾಂತ್ ಸರ್ ಇರ್ತಾರೆ, ಸಂಪೂರ್ಣ ಮಾಹಿತಿ ಹೇಳ್ತಾರೆ. ಅವ್ರು ನಮ್ಮ ಅಶ್ವಮೇಧ ಚಾನಲ್ಗೆ ಬರಮಾಡ್ಕೊಂಡು ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ಸರ್. ಮೊದಲನೇದಾಗಿ ಅಶ್ವಮೇಧ ಚಾನಲ್ಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್ ಹೇಳಿ ಸರ್, ಈಗ ಜಿಪ್ಸಮ್ ಅಂದ ತಕ್ಷಣ ಕೆಲವೊಂದು ಜನಗಳಿಗೆ ಕನ್ಫ್ಯೂಸ್ ಇರುತ್ತೆ, ಏನ್ ಸರ್ ಅದು ರಿಯಾಲಿಟಿ ಏನಂತ ಅದರದು? ಸರ್, ಜಿಪ್ಸಮ್ ಪ್ಲಾಸ್ಟಿಂಗ್ ಅಂದ್ರೆ ಈಗ ನಾವು ನಾರ್ಮಲಿ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡ್ತಾ ಇರ್ತೇವೆ. ಸೊ ಈಗ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡ್ಬೇಕಿದ್ರೆ ನಿಮಗೆ ಮರಳು ಬೇಕು, ಸಿಮೆಂಟ್ ಬೇಕು, ಅದರ ನಂತರ ಪ್ಲಾಸ್ಟಿಂಗ್ ಮಾಡಿದ ಮೇಲೆ ವಾಟರ್ ಕ್ಯೂರಿಂಗ್ ಮಾಡಬೇಕು. ವಾಟರ್ ಕ್ಯೂರಿಂಗ್ ಮಾಡಿದ ಮೇಲೆ ನೀವು ಅದಕ್ಕೆ ವೈಟ್ ಸಿಮೆಂಟ್ ಹಾಕಬೇಕು. ವೈಟ್ ಸಿಮೆಂಟ್ ಹಾಕಿದ ಮೇಲೆ ನೀವೇನು ಮಾಡ್ಬೇಕು ಅಂತ ಹೇಳಿದ್ರೆ ಮತ್ತೆ ಲಪ್ಪ ಹಾಕಿ ಫಿನಿಶ್ ಮಾಡ್ಬೇಕು. ಆದ್ರೆ ನೀವು ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡ್ತಿದ್ರೆ ಇದು ಯಾವುದು ಬೇಡ, ಸಿಮೆಂಟ್ ಬೇಡ, ಮರಳು ಬೇಡ, ಮತ್ತೆ ವಾಟರ್ ಕ್ಯೂರಿಂಗ್ ಕೂಡ ಮಾಡ್ಬೇಕು ಅಂತ ಹೇಳಿಲ್ಲ, ಮತ್ತೆ ಅದರೊಟ್ಟಿಗೆ ನೀವು ಲಪ್ಪ ಹಾಕ್ಬೇಕು ಅಂತ ಹೇಳಿಲ್ಲ. ಇದು ಮಾಡೋದ್ರಿಂದ ಒಂದು ಬೆನಿಫಿಟ್ ಏನಂತ ಹೇಳಿದ್ರೆ ನಾವು ಸೊಸೈಟಿಗೆ ಬೇಕಾಗಿ ಒಂದು
ಒಂದು ಸಣ್ಣ 1000 ಮನೆ ನಾವು ಸ್ಕ್ವೇರ್ ಫೀಟ್ ನ ಮನೆ ಕಟ್ಟತಿದ್ರೆ ಆಲ್ಮೋಸ್ಟ್ ಒಂದು ನಿಮಗೆ ಒಂದು 3 ಲೋಡ್ ಹೊಯಿಗೆ ಬೇಕಾಗ್ತದೆ. ಆ ಹೊಯಿಗೆ ನಮಗೆ ಅವಾಯ್ಡ್ ಮಾಡಬಹುದು. ಮರಳು ಅಂದ್ರೆ ನಮ್ಮ ಇಲ್ಲಿ ಹೊಯಿಗೆ ಅಂತ ಹೇಳ್ತಾರೆ, ಸೊ ಮರಳು ಬೇಕಾಗ್ತದೆ, ಅದು ಅವಾಯ್ಡ್ ಮಾಡಬಹುದು. ಅದು ಮಾತ್ರ ಅಲ್ಲದೆ ಈಗ 1000 ಮನೆ 1000 ಸ್ಕ್ವೇರ್ ಫೀಟ್ ನ ಮನೆ ಕಟ್ಟಿ ನೀವು ಅದಕ್ಕೆ ಮಿನಿಮಮ್ ಅಂದ್ರೆ ನಮ್ಮ ಇಂಜಿನಿಯರ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು 28 ದಿನ ಆದ್ರೂ ನಾವು ವಾಟರ್ ಕ್ಯೂರಿಂಗ್ ಮಾಡಬೇಕು ಅಂತ ಹೇಳಿ. ಸೊ 28 ದಿನ ಕೂಡ ನಾವು ಬೆಳಿಗ್ಗೆ ಹೋಗ್ತೇವೆ ಪೈಪ್ ಅಲ್ಲಿ ನೀರು ಹಿಡಿತೇವೆ, ಬಟ್ ನಾವು ಯಾವುದೇ ಕಾರಣಕ್ಕೂ ನಾವು ಎಷ್ಟು ನೀರು ಹಿಡಿತೇವೆ ಅಂತ ಲೆಕ್ಕ ಮಾಡಲ್ಲ. ಅಂದ್ರೆ ಕಮ್ಮಿ ಎಲ್ಲಾದ್ರೂ ನಿಮಗೆ ಒಂದು 8-9 ಲಕ್ಷ ಲೀಟರ್ ನೀರು ನಾವು ಈ ಪ್ಲಾಸ್ಟಿಂಗ್ ಬೇಕಾಗಿ ಪೋಲ್ ಮಾಡ್ತೇವೆ, ಅದು ಕೂಡ ನಾವು ಇದರಲ್ಲಿ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬಹುದು. ಮತ್ತೆ ಬೇರೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ನೀವು 1000 ಸ್ಕ್ವೇರ್ ಫೀಟ್ ಮನೆಯ ಕೆಲಸ ಮಾಡಬೇಕಿದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ಮಿನಿಮಮ್ 30 ಡೇಸ್ ಬೇಕಾಗ್ತದೆ. ಇಲ್ಲಿ ಒಂದು 10-12 ದಿವಸದಲ್ಲಿ ನಿಮಗೆ ಫುಲ್ ಫಿನಿಶ್ ಆಗಿ ಸಿಗ್ತದೆ. ಇಲ್ಲಿ ಈ ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡೋದ್ರಿಂದ ಬೇರೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ನಿಮಗೆ ಇಲ್ಲಿ ಸಿಮೆಂಟ್ ತರ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿಲ್ಲ, ಹೋಗಿಯವರಿಗೆ ಕಾಲ್ ಮಾಡ್ಬೇಕು ಅಂತ ಹೇಳಿಲ್ಲ, ಮತ್ತೆ ಅಲ್ಲಿಂದ ತರುವ ಟ್ರಾನ್ಸ್ಪೋರ್ಟ್ ನ ಟೆನ್ಷನ್ ಇಲ್ಲ. ಇದನ್ನು ನಮ್ಮ ಕಂಪನಿಯವರಿಗೆ ನಮ್ಮ ಡೀಲರ್ ಗಳಿಗೆ ವಹಿಸಿ ಕೊಟ್ರೆ ಕಂಪ್ಲೀಟ್ ಆಗಿ ನಾವೇ ಬಂದು ಫಿನಿಶ್ ಮಾಡಿ ಕೊಡ್ತೇವೆ. ಓಕೆ ಸೂಪರ್ ಸರ್, ಇನ್ನು ಹೆಚ್ಚಿನ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ. ಅಂದ್ರೆ ಈಗ ಬ್ರೀಫ್ಲಿ ಹೇಳಿದ್ರು ಏನೆಲ್ಲ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬಿಟ್ಟು ಸರ್, ಇದೊಂದ್ರೆ ಕಡಿಮೆ ಸಮಯದಲ್ಲಿ ಕೂಡ ರೆಡಿ ಆಗುತ್ತೆ, ಕಡಿಮೆ ಸಮಯದಲ್ಲಿ ಕಮ್ಮಿ ಖರ್ಚಿನಲ್ಲಿ ಉತ್ತಮ ಬಾಳಿಕೆಯೊಂದಿಗೆ ನೈಸರ್ಗಿಕ ದತ್ತವಾದಂತಹ ಒಂದು ಪ್ಲಾಸ್ಟಿಂಗ್ ಸಿಸ್ಟಮ್ ಇದು. ಓಕೆ ಸೂಪರ್ ಸರ್, ವೀಕ್ಷಕರೇ ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ನಾವು ಏನ್ ಪ್ರೊಸೆಸ್ ನಡೀತಾ ಇದೆ ಆಲ್ರೆಡಿ ಇಲ್ಲಿ ಪ್ಲಾಸ್ಟಿಂಗ್ ಮಾಡ್ತಾ ಇದ್ರೆ ಅದನ್ನು ತೋರಿಸ್ತೀವಿ, ಜೊತೆಗೆ ಫಿನಿಶಿಂಗ್ ಆಗಿರೋ ಮನೆಯನ್ನು ಕೂಡ ತೋರಿಸ್ತೀವಿ. ಈಗ ನೋಡ್ತಿರ್ಬೋದು ನೀವು ಉಡುಪಿ ಹೋಮ್ ಸ್ಟೇ ಹಿಲ್ ಟಾಪ್ ವಿಲ್ಲಾದ ಹತ್ರ ಇದೀವಿ, ಅಂದ್ರೆ ವಿಲ್ಲಾಗ್ ಬಂದಿದೀವಿ, ಇದು ಉಡುಪಿಯಲ್ಲಿದೆ. ಸಿಮೆಂಟ್ ಪ್ಲಾಸ್ಟಿಂಗ್ ಅಂದ್ರೆ ಅವರಿಗೆ ಗೊತ್ತು, ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಬಹುದು, ಅವರಿಗೆ ಕಮ್ಮಿ ಖರ್ಚಲ್ಲಿ ಆಗ್ಬಹುದು, ಅದು ಕೂಡ ಅವರಿಗೆ ಬಂದು ಮಾಡು. ಆದ್ರೂ ನೈಸರ್ಗಿಕ ದತ್ತವಾದಂತ ಒಂದು ಪ್ಲಾಸ್ಟಿಂಗ್ ಬೇಕು ಅಂತ ನಮಗೆ ಕಾಲ್ ಮಾಡಿ ನಮ್ಮನ್ನು ಸಂಪರ್ಕಿಸಿದರೆ ನಾವು ಈಗ ಇಲ್ಲಿ ಬಂದು ಒಂದು ಕೆಲಸ ಮಾಡ್ತಿದ್ದೆ, ಅದನ್ನು ಕೂಡ ನಾವು ನಿಮ್ಮ ವೀಕ್ಷಕರಿಗೆ ತೋರಿಸ್ತೀವಿ. ಓಕೆ ವೀಕ್ಷಕರೇ, ಮೊದಲನೇದಾಗಿ ಈ ಜಿಪ್ಸಮ್ ಯಾವ ರೀತಿ ಇರುತ್ತೆ ನೋಡೋಣ ಪ್ರೊಸೆಸ್. ಸರ್ ಹೋಗೋಣ, ಅಂದ್ರೆ ನಾನು ನೋಡ್ತಿದ್ದೆ ಸರ್ ಬಂದ ತಕ್ಷಣ ಒಂದು 1/2 ಇಂಚ್ ಹಾಕಿದ್ರೆ ಸರ್ ಅದು ಹೌದಾ? ಅದು ನಮಗೆ ಒಂದು 8mm to 12mm ನಷ್ಟು ಬರ್ತದೆ ನಿಮಗೆ. ಓಕೆ ವೀಕ್ಷಕರಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಮನೆ ಕಟ್ಟಿದ್ದಾರೆ, ಈ ಜಸ್ಟ್ ಇವ್ರ ವರ್ಕ್ ನಡೀತಾ ಇದೆ. ಅಂದ್ರೆ ಪ್ಲಾಸ್ಟೋ ಏನ್ ಮಾಡ್ತಿದ್ರೆ, ಪ್ಲಾಸ್ಟಿಂಗ್ ಮಾಡ್ತಿದ್ರೆ ಒಳಗಡೆ ನೋಡೋಣ ಸರ್, ಹೋಗೋಣ. ಸರ್ ನ್ಯಾಚುರಲ್ ಪ್ಲಾಸ್ಟ್ ಅನ್ನೋದು ಯಾವ ಮನೆಗೆಲ್ಲ ಮಾಡಬಹುದು ಸರ್? ಈಗ ನ್ಯಾಚುರಲ್ ಪ್ಲಾಸ್ಟ್ ಜಿಪ್ಸಮ್ ಪ್ಲಾಸ್ಟಿಂಗ್ ಅಂತ ಹೇಳುದು ನಿಮಗೆ ಕೆಂಪು ಕಲ್ಲಿನ ಮನೆಗೆ ಮಾಡಬಹುದು, ಕೆಂಪು ಕಲ್ಲಿನ ಮನೆಗೆ. ಅದೇ ತರ ನೀವು ಮಡ್ ಬ್ಲಾಕ್ ಅಲ್ಲಿ ಕಟ್ಟಿದ ಮನೆಗೆ ಮಾಡಬಹುದು, ಮತ್ತೆ ನೀವು ಸಿಮೆಂಟ್ ಬ್ಲಾಕ್ ಅಲ್ಲಿ ಕಟ್ಟಿದ ಮನೆಗೆ ಮಾಡಬಹುದು, ಮತ್ತೆ ಈವನ್ ಹಳೆ ಕಾಲದಲ್ಲಿ ಕಟ್ಟಿದ ಮಣ್ಣಿನ ಮನೆಗೆ ಬೇಕಿದ್ರು ಮಾಡಬಹುದು. ಮತ್ತೆ ಅದೇ ತರ ಈಗ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡಿ ಅದರ ಮೇಲೆ ಯಾರಿಗಾದ್ರೂ ಸ್ವಲ್ಪ ನಮಗೆ ಒಂದು ಕೂಲಿಂಗ್ ಬೇಕು ಅಂತ ಹೇಳೋ ಫೀಲ್ ಇದ್ರೆ ಅವರಿಗೆ ಕೂಡ ಇದನ್ನು ಮಾಡಬಹುದು. ಓಕೆ ಸೂಪರ್ ಸರ್. ಸರ್ ಈ ಮನೆಯಲ್ಲಿ ನೋಡ್ತಾ ಇದೀವಿ, ಇಲ್ಲಿ ಮಾಡಿದ್ರೆ ಬನ್ರಿ ಹೇಳಿ ಸರ್ ಇದ್ರ ಬಗ್ಗೆ ಆಲ್ರೆಡಿ. ಇದು ಸರ್ ಎಷ್ಟು ನಾವು ಜಸ್ಟ್ ಸರ್ ಅಷ್ಟು ಮಾಡಿದ್ರೆ ಸೇಮ್ ಸರ್, ನಾವು ಸಿಮೆಂಟ್ ಪ್ಲಾಸ್ಟಿಂಗ್ ತರಾನೇ ಇದು ನಿಮಗೆ ಆಲ್ಮೋಸ್ಟ್ 8mm to 9mm ಥಿಕ್ನೆಸ್ ನಿಮಗೆ ಬರ್ತದೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಇವರು ಏನ್ ಮಾಡ್ತಾರೆ ಗೋಡೆಯ ಲೆವೆಲ್ ನೋಡ್ತಾರೆ ನೋಡಿ, ಗೋಡೆಯ ಲೆವೆಲ್ ನೋಡಿ ಇದೇ ತರ ಮಾಡ್ತಾರೆ. ಇದೇ ತರ ಮಾಡಿ ಇದರ ಮಿಡಲ್ ಅಲ್ಲಿ ಇವರು ವರ್ಕ್ ಮಾಡ್ತಾರೆ. ಗೋಡೆ ಲೆವೆಲ್ ಮಾಡ್ಕೊಂತಾರೆ. ಗೋಡೆ ಲೆವೆಲ್ ಮಾಡ್ಕೊಂತಾರೆ. ಗೋಡೆ ಲೆವೆಲ್ ಮಾಡಿದ ಮೇಲೆ ಈಗ ನೋಡಿ ಈ ತರ ಮಟ್ಟ ಹಿಡ್ಕೊಂಡು ಫಿಲ್ ಅಪ್ ಮಾಡ್ತಾರೆ. ಸೊ ಇಲ್ಲಿ ಫಿಲ್ ಅಪ್ ಮಾಡ್ತಾರೆ ನೋಡಿ. ಸರ್ ನೋಡ್ತಿದ್ದೀನಿ ನಾನು ಇಲ್ಲಿ ಬನ್ರಿ, ಎಷ್ಟು ಸ್ಮೂತ್ ಇದೆ ಸರ್ ಇದು, ಫಿನಿಶಿಂಗ್ ಆಯ್ತಾ ಇದು? ಇದು ಫಿನಿಶಿಂಗ್ ಆದ ವಾಲ್, ಇದು ಎಷ್ಟು ಸ್ಮೂತ್ ಇದೆ. ಮಾತ್ರ ಅಲ್ಲ ಇದರ ಟೆಂಪರೇಚರ್ ಕೂಡ ನೀವು ನೋಡಿ ಸರ್. ಹೌದು ಸರ್, ನೀವು ಹೊರಗಿನ ಟೆಂಪರೇಚರ್ ನೋಡಿದ್ರೆ ನಿಮಗೆ ಎಷ್ಟು ಇರುತ್ತೆ ಗೊತ್ತಾಗ್ತದೆ. ಹೊರಗೆ ನೀವು ನೋಡಿ ಎಷ್ಟು ಟೆಂಪರೇಚರ್ ಇದೆ, ಇಲ್ಲಿ ನೋಡಿ ಇದನ್ನು ಮುಟ್ಟಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಟೆಂಪರೇಚರ್ ಎಷ್ಟು ಇದಿದೆ ಅಂತ. ಅಂದ್ರೆ ಈ ಒಂದು ಮೆಟೀರಿಯಲ್ ಮಾಡೋದ್ರಿಂದ ಈಗ ಹೊರಗಡೆ ಇರುವುದಕ್ಕಿಂತ ಕೂಡ ನಿಮ್ಮ ಮನೆಯ ಒಳಗಡೆ ಟೆಂಪರೇಚರ್ ಕೂಡ ತುಂಬಾ ಕಮ್ಮಿ ಆಗ್ತದೆ, ನಿಮಗೆ ಒಂದು ಕೂಲ್ ಫೀಲ್ ಆಗ್ತದೆ. ಹೊರಗಡೆ ನಮ್ಗೆ ಶೆಕೆ ಆಗ್ತಿತ್ತು ಬಂದ್ರೆ ನಿಜವಾಗ್ಲು ಸರ್, ಅಂದ್ರೆ ಇದು ಕೋಲ್ಡ್ ಇದೆ ತುಂಬಾ ಕೋಲ್ಡ್ ಇದೆ ಸರ್. ಅಂದ್ರೆ ಇದು ಟೆಂಪರೇಚರ್ ಬಗ್ಗೆ ಮಾತಾಡಿದಾಗ ನಮ್ಮ ಉತ್ತರ ಕನ್ನಡದವರಿಗೆ ಭಾರಿ ಯೂಸ್ಫುಲ್ ಆಗುತ್ತೆ ಅಂತ. ಉತ್ತರ ಕನ್ನಡದವರಿಗೆ ಭಾರಿ ಯೂಸ್ಫುಲ್ ಆಗ್ತದೆ. ಈವನ್ ಎಲ್ಲಿ ಉತ್ತರ ಕನ್ನಡ ಅಂತ ಹೇಳಿಲ್ಲ, ಈಗ ಎಲ್ಲಾ ಕಡೆ ಕೂಡ ಸೆಕೆ ಜಾಸ್ತಿ ಆಗ್ತದೆ. ಈಗ ಇವತ್ತು 11 ಗಂಟೆಗೆ ಮಳೆ ಬಂದ್ರು ಆಲ್ಮೋಸ್ಟ್ 1 ಗಂಟೆವರೆಗೆ ಮತ್ತೆ ನಿಮಗೆ ಸೆಕೆ ಶುರು ಆಗ್ತದೆ. ಸೊ ಅದು ಅದರಲ್ಲಿ ಕೂಡ ನಮ್ಮ ಹೆಲ್ತ್ ಗೆ ತುಂಬಾ ಬೆನಿಫಿಟ್ ಆಗ್ತದೆ. ಓಕೆ ಸರ್ ಹೇಳಿ ಸರ್, ಈಗ ಮಟೀರಿಯಲ್ ವಿಚಾರಕ್ಕೆ ಬಂದಾಗ, ಪ್ರಾಡಕ್ಟ್ ವಿಚಾರಕ್ಕೆ ಬಂದಾಗ ಎಲ್ಲಿಂದ ಬರುತ್ತೆ ಇದೆಲ್ಲ, ಯಾವ ರೀತಿ ಮಿಕ್ಸ್ ಅಪ್ ಸರ್? ಇದು ನೋಡಿ ನಮ್ದು ಬಂದು ನಾವು ಮೇನ್ಲಿ ಮೇಜರ್ ಬಂದು ಇಂಪೋರ್ಟರ್. ಓಕೆ ಸೊ ಇದು ನ್ಯಾಚುರಲ್ ಪ್ಲಾಸ್ಟ್ ಫೈಬರ್ ಪ್ಲಸ್ ಜಿಪ್ಸಮ್ ಅಂತ ಹೇಳಿ, ಅಂದ್ರೆ ಇದು ಈಗ ಮಾರ್ಕೆಟ್ ಅಲ್ಲಿ ಇರುವುದರಲ್ಲಿ ಅತ್ಯಂತ ಹೈಯೆಸ್ಟ್ ಕ್ವಾಲಿಟಿ. ಅಂದ್ರೆ ಇದು ಫೈಬರ್ ಪ್ಲಸ್ ವಿತ್ ಅಲ್ಟ್ರಾ ಫೈನ್ ಬಬಲ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡಿದ್ದೇವೆ. ಸೊ ಅದೇ ತರ ಜಿಪ್ಸಮ್ ಅಲ್ಲಿ ನಿಮಗೆ ಹಲವಾರು ಕ್ವಾಲಿಟಿ ಮೆಟೀರಿಯಲ್ಸ್ ಇದೆ, ಯಾಕಂದ್ರೆ ನಮ್ಮ ಇಲ್ಲಿ ಹೇಗೆ ಮಣ್ಣು ಇರ್ತದೋ ಅದೇ ತರ ಇರಾನ್ ನಲ್ಲಿ ಇದು ಜಿಪ್ಸಮ್ ಇದೆ, ಅಲ್ಲಿ ಕೂಡ ಒಂದೊಂದು ಡೆನ್ಸಿಟಿಯ ಮೆಟೀರಿಯಲ್ಸ್ ಇರ್ತದೆ. ಸೊ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಹೈಯೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಅಂದ್ರೆ ಅದನ್ನು ಗ್ರಾನೈಟ್ ಗಳಂತ ಜಿಪ್ಸಮ್ ಕಲ್ಲುಗಳನ್ನು ತಂದು ಹುಡಿ ಮಾಡಿ, ಅಂದ್ರೆ ಅದನ್ನು 400 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಿ ನಾವು
ಪೌಡರ್ ಮಾಡಿ ಅದಕ್ಕೆ ಪಾಲಿಮರ್ಸ್ ಮಿಕ್ಸ್ ಮಾಡಿ ನ್ಯಾಚುರಲ್ ಪಾಲಿಮರ್ಸ್ ಮತ್ತು ಫೈಬರ್ಸ್ ಇದು ಮಾಡಿ ನಾವು ಇದನ್ನು ಇಲ್ಲಿ ನೀರಲ್ಲಿ ಇಂಪೋರ್ಟ್ ಮಾಡ್ತೇವೆ. ಇದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಒಂದು ಗೋಣಿ ನೀರು, ಒಂದು ಗೋಣಿಗೆ ಆಲ್ಮೋಸ್ಟ್ ಒಂದು 16-18 liter ನೀರು ಮಿಕ್ಸ್ ಮಾಡಿ ಅದನ್ನ ಕೈಯಲ್ಲೇ ಮಿಕ್ಸ್ ಮಾಡ್ತಾರೆ. ಕೈಯಲ್ಲೇ ಮಿಕ್ಸ್ ಮಾಡ್ತಾರೆ ನೋಡಿ, ಇವರು ಮಿಕ್ಸ್ ಮಾಡ್ತಾರೆ. ಇದು ಏನಾಗ್ತದೆ ನೋಡಿ, ಈಗ ನೋಡಿ, ಇವರು ನೀರು ಹಾಕಿದ ಕೂಡಲೇ ಇದಿಷ್ಟು ಮೆದು ಇರ್ತದೆ ನೋಡಿ. ಇದು ಟೈಮ್ ಹೋದ ಹಾಗೆ ಏನಾಗ್ತದೆ ಅಂದ್ರೆ ಗಟ್ಟಿ ಆಗ್ತಾ ಹೋಗುತ್ತೆ. ಸರ್ ಅಂದ್ರೆ ಸ್ಮೂತ್ ಇದೆಯಾ? ಇದೀಗ ತುಂಬಾ ಇದು ನೀರಿನ ತರ ನೀರಿನ ನೋಡಿ, ನೀರಿನ ತರ ಇದೀಗ ಇದೇನಾಗ್ತದೆ ಅಂತ ಹೇಳಿದ್ರೆ, ಈಗ ಮಿನಿಟ್ಸ್, ಈಗ ಇದು ಒಂದು 5-8 ಮಿನಿಟ್ಸ್ ಆಗುವಾಗ ಇದು ಆಟೋಮ್ಯಾಟಿಕ್ ಇದು ಗಟ್ಟಿಯಾದ ಫಾರ್ಮಿಗೆ ಬರ್ತದೆ. ಅಂದ್ರೆ ಇದನ್ನ ಒಮ್ಮೆ ಮಿಕ್ಸ್ ಮಾಡಿ ನೀವು ಇದರೊಳಗೆ 20 ನಿಮಿಷದೊಳಗೆ ನಿಮಗೆ ಗೋಡೆ ಫಿನಿಶ್ ಆಗಿ ಹೋಗ್ತದೆ. ಡ್ರೈ ಆಗ್ತದೆ 20 ನಿಮಿಷ. ಯಾಕೆಂದ್ರೆ ಯಾವುದೇ ಕಾರಣಕ್ಕೆ ಹೀಗೆ ಮಿಕ್ಸ್ ಮಾಡಿ ನೀವು ಇಟ್ಟು ಬಿಟ್ರೆ ಮತ್ತೆ ಅದನ್ನ ನಿಮಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆದ ಕಾರಣ ಇದನ್ನು ಯೂಸ್ ಇವರು ಮಾಡುವವರು ಕೂಡ ಸ್ಕಿಲ್ಡ್ ಲೇಬರ್ಸ್ ನಮ್ಮದು ಈ ಕೆಲಸವನ್ನು ಮಾಡ್ತಾರೆ. ಸರ್ ಇಲ್ಲಿ ನೋಡಿ ಸರ್, ಇದನ್ನ ಇವರು ಕೈಯಿಂದ ಮಾಡ್ತಾರೆ ನೋಡಿ. ಇದು ಯೂಸ್ ಮಾಡ್ತಾರೆ, ಇದು ಕೈಯಿಂದ ಮಾಡಿ ಲೆವೆಲ್ ಮಾಡಿದ ಆಲ್ಮೋಸ್ಟ್ ಒಂದು ಲೆವೆಲ್ ಬಂದ ನಂತರ ಇದನ್ನ ಲೆವೆಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಯಾಕಂದ್ರೆ ಇದು 100% ನ್ಯಾಚುರಲ್ ಮೆಟೀರಿಯಲ್, ಕೈಯಿಂದ ಹಚ್ಚುದಾಗಲಿ ಏನು ತೊಂದರೆ ಬರಲ್ಲ ನಿಮಗೆ. ಯಾಕಂದ್ರೆ ಈಗ ನಾವು ಬೇರೆ ಏನಾದ್ರೂ ಮೆಟೀರಿಯಲ್ ಕೈಯಲ್ಲಿ ಇಟ್ಕೊಂಡ್ರೆ ನಿಮಗೆ ಕೈಗೆ ತೊಂದರೆ ಬರುತ್ತೆ, ಇಲ್ಲಿ ಇವರಿಗೆ ಕೈಗೆ ಹೀಟ್ ಆಗುದು ಹಾಗೇನು ಬರಲ್ಲ. ಈಗ ನೋಡಿ ಇದು ಗಟ್ಟಿ ಆಗ್ತಾ ಇದೆ ನೋಡಿ. ಅಂದ್ರೆ ಇದು ಒಮ್ಮೆ ಮಿಕ್ಸ್ ಮಾಡಿದ್ರೆ 20 ಮಿನಿಟ್ಸ್ ನೊಳಗೆ ಈ ಪ್ಲಾಸ್ಟಿಂಗ್ ಮಾಡಿ ಆಗಿರ್ಬೇಕು. ಸೊ 20 ಮಿನಿಟ್ಸ್ ನಲ್ಲಿ ಈ ಪ್ಲಾಸ್ಟಿಂಗ್ ಮಾಡಿ ಇದು ಆಲ್ಮೋಸ್ಟ್ ಈ ಲೆವೆಲ್ ಗೆ ಬರ್ತದೆ ನೋಡಿ, ಈ ಫಿನಿಶಿಂಗ್ ಬರ್ತದೆ. ಇಲ್ಲಿ ನೋಡಿ ವೀಕ್ಷಕರು ನೋಡಬಹುದು, ಇಲ್ಲಿ ಇಷ್ಟು ಅಂದ್ರೆ 1/2 inch ಕೊಡ್ತಾರೆ. ಇದು 8-12 mm ತನಕ ಬರುತ್ತೆ. ಮತ್ತೆ ಎಲ್ಲಾದ್ರೂ ಕೆಲವು ಲೆವೆಲಿಂಗ್ ಪ್ರಾಬ್ಲಮ್ ಇದ್ರೆ ಮಾತ್ರ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಇದು ಜಾಸ್ತಿ ಬೇಕಾಗ್ತದೆ ನಮಗೆ ಥಿಕ್ನೆಸ್. ಸರ್ ನನಗೆ ನಿಜವಾಗ್ಲೂ ಶಾಕ್ ಆಗ್ತದೆ, ಯಾಕಂದ್ರೆ ಕೈಯಿಂದ ಮಾಡ್ತಾರೆ, ಗ್ಲೌಸ್ ಇಲ್ಲ. ನ್ಯಾಚುರಲ್ ಅಂದ್ರೆ ಪ್ರೂವ್ ಮಾಡಬಹುದು ಸರ್? 100% ನ್ಯಾಚುರಲ್ ಸರ್, ಇದು ಕೈಯಿಂದ ಮಾಡ್ತಾರೆ. ಈಗ ಬೇಕಿದ್ರೆ ನಿಮಗೆ ಇವರ ಹತ್ರ ಕೇಳ್ಬಹುದು ಮತ್ತೆ ಅವ್ರ ಕೆಲಸ ಆದ ಕೂಡ. ಯಾಕಂದ್ರೆ ಇದು ಇದು ತುಂಬಾ ಹೊತ್ತು ಫಿನಿಶ್ ಬೇಗ ಆಗ್ಬೇಕಾಗ್ತದೆ ಇದನ್ನು, ಇಲ್ಲದ್ರೆ ಏನಾಗ್ತದೆ ಅದು ಗಟ್ಟಿಯಾಗಿ ಬಿಡ್ತದೆ. ಸೊ ನೋಡಿ ಈಗ ಇದು ಮಾಡಿ ಫಿನಿಶ್ ಮಾಡ್ತಾರೆ. ಸರ್ ಈಗ ಕಂಪೇರ್ ಮಾಡಿದ್ರೆ ನೀವು ಹೇಳ್ತಾ ಇದ್ರಿ ಇಲ್ಲ ಸರ್ ಇದು ಬೇಗ ಮುಗಿಯುತ್ತೆ ಕೆಲಸ ಅಂತ, ಈಗ ಬೇರೆ ಕನ್ಸ್ಟ್ರಕ್ಷನ್ ಇರುತ್ತಲ್ಲ ಸರ್, ಮರಳು, ಸಿಮೆಂಟ್ ಎಲ್ಲ, ಅದಕ್ಕೂ ಮತ್ತೆ ಈ ವರ್ಕ್ ಕಂಪೇರ್ ಮಾಡಿದ್ರೆ ಎಷ್ಟು ದಿನದಲ್ಲಿ ಬೇಗ? ಸರ್ ಈಗ 1,000 square feet ಮನೆ ಅಂತ ಹೇಳಿದ್ರೆ, ಈಗ ನೀವು ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡ್ಬೇಕಿದ್ರೆ, ನೀವು ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಿ ವಾಟರ್ ಕ್ಯೂರಿಂಗ್ ಮಾಡ್ಬೇಕಿದ್ರೆ ಮಿನಿಮಮ್ ಒಂದು ತಿಂಗಳಷ್ಟು ಬೇಕು ಸರ್. ಸರ್ ಸೊ ಆದ್ರೆ ಇಲ್ಲಿ ನಿಮಗೆ ಬರೇ ಒಂದು 12 ದಿವಸದಲ್ಲಿ ಇದು ಫುಲ್ ಫಿನಿಶ್ ಆಗಿ ಸಿಗ್ತಾರೆ ನಿಮಗೆ. ಸೊ ಟೋಟಲ್ ಇದು ವಿಲ್ಲ 12 ದಿನದಲ್ಲಿ ಮುಗಿಸ್ಬಿಡ್ತೀರಾ? ಇದು ವಿಲ್ಲ 12 ದಿನ, ಇದು 4 ದಿನದಲ್ಲಿ ಮುಗಿಸಿದ್ರೆ, ಯಾಕೆಂದ್ರೆ ಅಷ್ಟು 4 ಇದೆ ಅಂದ್ರೆ ಸಣ್ಣ ವಿಲ್ಲ, ಸಣ್ಣ ಸಣ್ಣ ವಿಲ್ಲಗಳು ಇಲ್ಲಿ ಮಾಡ್ತಾ ಇರ್ತಾರೆ. ಓಕೆ ಓಕೆ. ಸೊ ವಿತಿನ್ ಸೆಕೆಂಡ್ಸ್ ಅಲ್ಲಿ ಕೆಲಸ ಮಾಡಬೇಕಂದ್ರೆ ಡ್ರೈ ಆಗಿ ಹೋಗುತ್ತೆ ಅಂತ ನೀವು ಸ್ಪೀಡ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀರಾ? ಆ ಸ್ಕಿಲ್ ಅವರಿಗೆ ಇದ್ರೆ ಮಾತ್ರ ಅದನ್ನ ಮಾಡ್ಲಿಕ್ಕೆ ಆಗುದು. ಓಕೆ. ಯಾಕಂದ್ರೆ ಅವರು ಇದರಲ್ಲಿ ಸ್ಕಿಲ್ಡ್ ಪೀಪಲ್ಸ್, ಇವರು ಇದನ್ನು ಮಾಡ್ತಾರೆ ನೋಡಿ, ಇದನ್ನ ಲೆವೆಲ್ ಮಾಡ್ತಾರೆ. ಓಕೆ. ಲೆವೆಲ್ ಮಾಡಿದ ಕೂಡಲೇ ಅವರು ಅದನ್ನು ಅಲ್ಲಿ ನೋಡಿ ಇದು ಮಾಡ್ತಾರೆ. ಓಕೆ. ಸೊ ಇದೀಗ ನಿಮ್ಗೆ ಇದ್ರೆ ನಾನೀಗ ಒಂದು 5-10 ನಿಮಿಷದೊಳಗೆ ನಿಮಗೆ ಇದು ಫಿನಿಶ್ ಆಗಿ ಫಿನಿಶಿಂಗ್ ಆಗಿ ತೋರಿಸ್ತೇನೆ ಗೋಡೆಯನ್ನು. 10 ನಿಮಿಷದಲ್ಲಿ ಇದು ಫಿನಿಶಿಂಗ್ ಆಗ್ತೇನೆ. ಓಕೆ ಓಕೆ. ಹಾ ಸರ್, ಈಗ ನೋಡ್ತೀನಿ ತುಂಬಾ ಸ್ಕಿಲ್ ಇರೋರಂಗೆ ಕಾಣಿಸ್ತಾ ಸರ್. ಇದು ಆಕ್ಚುಲಿ ಇದನ್ನು ಮಾಡ್ಬೇಕಿದ್ರೆ ಇದರಲ್ಲಿ ಸ್ಕಿಲ್ ಇರಬೇಕು. ಸ್ಕಿಲ್ ಇದ್ದವರು ಮಾಡಿದ್ರೆ ಮಾತ್ರ ಇದು ಕರೆಕ್ಟ್ ಆಗಿ ನಿಮಗೆ ಫಿನಿಶಿಂಗ್ ಆಗಿ ಸೆಟ್ ಅಪ್ ಮಾಡುದು. ಮತ್ತೆ ಬಾಕಿದವರು ಮಾಡಿದ್ರೆ ಏನಾಗ್ತದೆ ಅಂದ್ರೆ ಅದು ಇಮಿಡಿಯೇಟ್ ಆಗಿ ಗಟ್ಟಿಯಾಗಿ ಹೋಗ್ತದೆ. ಅದರ ಕಂಪನಿ ಅಂತ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಒಬ್ಬರು ಯಾರಾದ್ರೂ ನಮ್ಮ ಡೀಲರ್ಸ್ ಗಳಿದ್ರೆ ಅವರಿಗೆ ಸ್ಕಿಲ್ಡ್ ಲೇಬರ್ಸ್ ಅನ್ನು ನಾವು ಪ್ರೊವೈಡ್ ಮಾಡ್ತೇವೆ. ಅಂದ್ರೆ ನಮ್ಮ ಒಂದು 200-400 ಜನ ನಮ್ಮ ಒಟ್ಟಿಗೆ ಇದ್ದಾರೆ ಸ್ಕಿಲ್ಡ್ ಲೇಬರ್ಸ್, ಅವರನ್ನು ಕಂಪನಿಯಿಂದ ನಾವು ಅವರಿಗೆ ಪ್ರೊವೈಡ್ ಮಾಡ್ತೇವೆ. ಅವರನ್ನು ಮೇಂಟೈನ್ ಮಾಡಿಕೊಂಡು ಹೋಗುದು ನಮ್ಮ ಯಾರು ಡೀಲರ್ ಇರ್ತಾರೆ ಅವರದ್ದು ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ಓಕೆ ಸೂಪರ್ ಸರ್. ಸರ್ ಈ ಮನೆ ಸರ್ ಇದು ಮನೆ ಅಲ್ಲ, ಇದೊಂದು ಸಣ್ಣ ವಿಲ್ಲಾ ತರ ಇವರು ಹೋಮ್ ಸ್ಟೇ ಅನ್ನು ಮಾಡ್ತಿದ್ದಾರೆ. ಇದು ಆಲ್ಮೋಸ್ಟ್ ಒಂದು 1,300-1,500 square feet ಬರ್ತದೆ ಗೋಡೆ ಎಲ್ಲ. ಓಕೆ ಓಕೆ. ಸೊ ಇದೇನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ಆಲ್ಮೋಸ್ಟ್ ಒಂದು ಈಗ ಸ್ಟಾರ್ಟ್ ಮಾಡಿ ಇವತ್ತಿಗೆ 4 ದಿನ ಆಯ್ತು. 4 ದಿನ ಅಂತ ಹೇಳಿದ್ರೆ ಈಗ 99% ವರ್ಕ್ ಇದರದ್ದು ಫಿನಿಶ್ ಆಯ್ತು ಸರ್. ಈಗ ನೋಡಿ 99% ಫಿನಿಶ್ ಆಯ್ತು, ಒಂದು ಪರ್ಸೆಂಟ್ ವರ್ಕ್ ಬಾಕಿ ಇದೆ. ನೀವಿಲ್ಲೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ನೋಡಿ ಎಷ್ಟು ಫಿನಿಶಿಂಗ್ ಇದೆ ನೋಡಿ. ಇವನ್ನ ಲಪ್ಪ ಹಾಕಿದ್ರು ಕೂಡ ನಿಮಗೆ ಇಷ್ಟು ಫಿನಿಶಿಂಗ್ ಬರಲ್ಲ. ಲಪ್ಪ ಹಾಕಿದ್ರು ಕೂಡ ನಿಮಗೆ ಇದು ಫಿನಿಶಿಂಗ್ ಬರಲ್ಲ. ಇದರಿಂದ ಬೇರೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಇದು ಮಾಡೋದ್ರಿಂದ ಇವನ್ ಪೇಂಟ್ ಕನ್ಸಂಪ್ಷನ್ ಕೂಡ ಕಮ್ಮಿ ಆಗ್ತದೆ ನಿಮಗೆ. ಪೇಂಟ್ ಕನ್ಸಂಪ್ಷನ್ ಕಡಿಮೆ ಆಗ್ತದೆ, ಯಾಕಂದ್ರೆ ಈಗ ಒಂದು ನಾವು ಆಲ್ಮೋಸ್ಟ್ 10% ನಷ್ಟು ಪೇಂಟ್ ಕನ್ಸಂಪ್ಷನ್ ಇದರಲ್ಲಿ ಕಮ್ಮಿ ಆಗ್ತದೆ. ಅದು ಕೂಡ ಕಸ್ಟಮರ್ ಗೆ ಬೆನಿಫಿಟ್ ಆಗುತ್ತೆ. ಮತ್ತೆ ಇವಾಗ ಎಳೆಯಲ್ಲ ಪೇಂಟ್ ಅಂತೀರಾ, ಒಂದ್ಸರಿ ಎಳೆದ್ಬಿಟ್ರೆ ನೀಟಾಗಿ ಕಾಣ್ತದೆ. ಬೇಕಿದ್ರೆ ಇದರಲ್ಲೇ ಬೇಕಿದ್ರೆ ನಮ್ಮ ಫೇಸ್ ಕಾಣೋ ತರ ಫಿನಿಶ್ ಕೂಡ ಮಾಡಬಹುದು. ಫೇಸ್ ಕಾಣೋ ತರ ಫಿನಿಶಿಂಗ್ ಕೂಡ ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಹೌದಾ? ಓಕೆ. ಬಟ್ ಫೇಸ್ ಕಾಣೋ ತರ ಫಿನಿಶಿಂಗ್ ಯಾರು ಮಾಡಲ್ಲ, ಯಾಕಂದ್ರೆ ಅವರು ಅವರಿಗೆ ಬೇಕಾದಂತ ಪೇಂಟ್ ಗಳನ್ನು ಅಪ್ಲೈ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲ ನೋಡಿ ಇವನ್ ಎಂತ ಮಾಡ್ತಾರೆ,
ಇವನ್ ಇದೀಗ ಫೈನಲ್ ಕೋರ್ಟ್ ಹೊಡಿತಾ ಇದ್ದಾನೆ. ಇದು ನಾವೊಂದು ಫಿನಿಶ್ ಆದ ಮೇಲೆ ಇಲ್ಲಿ ಏನಾದ್ರೂ ಈಗ ಸಣ್ಣ ಸಣ್ಣ ಸ್ಕ್ರಾಚಸ್ ಇದ್ರಲ್ಲ ನಾವು ಲೈಟ್ ಹಾಕಿ ನೋಡ್ತೇವೆ. ಈಗ ಸ್ಕ್ರಾಚಸ್ ಎಲ್ಲ ಇರ್ತಲ್ಲ, ಇದು ನಮ್ಮ ಡೀಲರ್ ಗಳು ಬಂದು ಏನ್ ಮಾಡ್ತಾರೆ ಅಂತ ಹೇಳಿ ಲೈಟ್ ಹಾಕಿ ಎಲ್ಲ ಮೆಷರ್ಮೆಂಟ್ ಎಲ್ಲ ನೋಡ್ತಾರೆ. ನೋಡಿದ ಮೇಲೆ ಇವರಿಗೆ ಹೇಳ್ತಾರೆ, ನೋಡಿ ಇಲ್ಲಿ ಈಗ ಸ್ಕ್ರಾಚ್ ಉಂಟು, ಇದು ನೀವು ಫೈನಲ್ ಟಚ್ಅಪ್ ಮಾಡಿ ಕೊಡ್ಬೇಕು ಅಂತ. ಅದಕ್ಕೆ ಫೈನಲ್ ಟಚ್ಅಪ್ ಮಾಡಿದ ಮೇಲೆ ನೋಡಿ ಇಲ್ಲೆಲ್ಲ ಇದೆಲ್ಲ ಆಲ್ಮೋಸ್ಟ್ ಫೈನಲ್ ಟಚ್ಅಪ್ ಆಗ್ತಾ ಬಂದಿದೆ ನೋಡಿ. ಇದು ಏನಾಗಿದೆ ಅಂತ ಹೇಳಿದ್ರೆ ಈಗ ನೋಡಿ ಇದು ಫುಲ್ ವೈಟ್ನೆಸ್ ಸ್ಮೂತ್ ಇದೆ. ಇದೀಗ ವೈಟ್ನೆಸ್ ಫುಲ್ ಕಾಣುದಿಲ್ಲ ನೋಡಿ, ಸ್ವಲ್ಪ ಕಪ್ಪು ಕಪ್ಪು ಕಾಣ್ತಾ ಅಲ್ವಾ. ಅದ್ ಯಾಕೆ ಅಂತ ಹೇಳಿದ್ರೆ ಇದು ನಿನ್ನೆ ಮಾಡಿದ ಕೆಲಸ. ಇದು ಫುಲ್ ಕ್ಯೂರಿಂಗ್ ಆದ್ರೆ, ಕ್ಯೂರಿಂಗ್ ಅಂದ್ರೆ ಇದರ ನೀರು ಫುಲ್ ಹೊರಗೆ ಹೋಗ್ತದೆ ಅಂದ್ರೆ ಆಲ್ಮೋಸ್ಟ್ ಒಂದು 3-4 ದಿನದಲ್ಲಿ ಇದು ಫುಲ್ ಕ್ಯೂರಿಂಗ್ ಆಗಿ ಬಿಡುತ್ತೆ. ಅಂದ್ರೆ ಇದು ಫುಲ್ ಪ್ಯೂರ್ ವೈಟ್ ಆಗಿ ಬಿಡುತ್ತೆ. ಪ್ಯೂರ್ ವೈಟ್ ಆಗಿ ಸೂಪರ್ ಸರ್. ಹೊರಗಡೆ ಮಾಡ್ತಾ ಇದ್ರು ಹೌದು. ಈಗ ನೋಡಿ ನಾವು ಅಲ್ಲಿಗೆ ಹೋಗೋ ನೋಡಿ, ನಮ್ಮ ಹೊರಗಡೆ ಅವ್ರು ಮಾಡ್ತಾ ಇದಾರಲ್ಲ. ಈಗ ನೋಡಿ ಈಗ ಇಷ್ಟ ಆಯ್ತು ನೋಡಿ, ಇನ್ನೊಂದು ಮಿಕ್ಸಿಂಗ್ ಮಾಡ್ತಾರೆ ಯಾಕಂದ್ರೆ ಫಿನಿಶಿಂಗ್ ಕೊಟ್ಟಿಗೆ ಇದು ಆಲ್ಮೋಸ್ಟ್ ಡ್ರೈ ಆಯ್ತಲ್ಲ ಸರ್. ಇದು ಡ್ರೈ ಆಯ್ತು ಇದು ಆಲ್ರೆಡಿ. ಇವಾಗ ಜಸ್ಟ್ ಮಾಡಿದ್ದು ಆಕ್ಚುಲಿ ಅಲ್ವಾ? ಹೌದು. ಇದೀಗ ನೋಡಿ ಇದು ಆಲ್ಮೋಸ್ಟ್ ಮೆಟೀರಿಯಲ್ ಖಾಲಿ ಆಯ್ತು ನೋಡಿ, ಮಿಕ್ಸ್ ಮಾಡಿದ್ ಖಾಲಿ ಆಯ್ತು. ಇನ್ನೆಂತ ಮಾಡ್ತಾರೆ, ಇನ್ನೊಂದು ಕೋಟ್ ಮಿಕ್ಸ್ ಮಾಡಿದನ್ನು ಫಿನಿಶಿಂಗ್ ಬೇಕಾಗಿ ಇದು ಮಾಡ್ತಾರೆ. ಓಕೆ, ಅರ್ಥ ಆಯ್ತಾ? ಓಕೆ ಸರ್. ಜೊತೆಗೆ ಫಿನಿಶಿಂಗು ಆಮೇಲೆ ನೀಟು ಬರುತ್ತೆ. ಹೌದು, ನಿಮಗೆ ನೋಡಿ ಇನ್ನು ಇಲ್ಲಿ ನೋಡಿ ವೇಸ್ಟೇಜ್ ಕೂಡ ತುಂಬಾ ಕಮ್ಮಿ ಇರ್ತದೆ, ಇದರಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಕೂಡ ಈಸಿ ಆಗ್ತದೆ. ವೀಕ್ಷಕರೇ ನೋಡ್ಬೋದು ಜಿಪ್ಸಮ್ ಏನಿದು ನ್ಯಾಚುರಲ್ ಪ್ಲಾಸ್ಟರ್ ಮಾಡಿದರೆ ಇದಕ್ಕೆ ಒಂದು ಟೆಸ್ಟ್ ಮಾಡ್ತಾ ಇದೀವಿ ನಾವು. ಒರಿಜಿನಲ್ ಹ್ಯಾಮರ್ ಇದೆ ನೋಡ್ಬೋದು ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ನೋಡಿ ಎಂತ ಹೊಡೆದ್ರು ಇದು ಒಳಗೆ ಹೋಗುದ ಹೊರತು. ಈಗ ನೀವು ಸಿಮೆಂಟ್ ಪ್ಲಾಸ್ಟಿಂಗ್ ಎಲ್ಲಿಗೆ ಹೊಡೆದ್ರು ಏನಾಗ್ತಿತ್ತು ಅಂತ ಹೇಳಿದ್ರೆ ಅದು ಇಡೀ ಬ್ರೇಕ್ ಆಗಿ ಹೋಗ್ತಿತ್ತಲ್ವಾ. ಇಲ್ಲಿ ನಾವು ನೋಡಿ ಇದು ಇಲ್ಲಿ ಮಾತ್ರ ಒಳಗೆ ಹೋಗ್ತದೆ, ಅಲ್ಲ ನೀವು ಬೇರೆ ಎಲ್ಲಿ ಕಡೆ ಇದು ಹೋಗಲ್ಲ ಹೊಡೆದ್ರೆ. ಸೊ ಇಲ್ಲಿಗೆ ಬೇಕಿದ್ರೆ ಈಗ ಇಲ್ಲಿ ಫಿನಿಶ್ ಮಾಡಿ ತೋರಿಸ್ತಾರೆ ನಿಮ್ಗೆ 5 ನಿಮಿಷದಲ್ಲಿ. ನಾವು ಬೇರೆ ಎಲ್ಲಿಗೆ ಆದ್ರೆ ಈಗ ಲೆನ್ಸ್ ಬರುತ್ತೆ, ಅದರ ನೀವು ಬೇಕಿದ್ರೆ ಇದು ನೋಡು ನಾವೊಂದು ಮೊಳೆ ಇದೆಯಲ್ಲ, ಮೊಳೆ ಹೊಡೆದು ನೋಡಿ ಬೇಕಿದ್ರೆ. ಓಕೆ ಸರ್, ಅಂದ್ರೆ ಇದು ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ ಸರ್. ಹೌದು ನೋಡಿ, ಕಡಿಮೆ ಸಮಯ ಕಡಿಮೆ ಬಡ್ಜೆಟ್ ಅಂದ್ರೆ ಹೆವಿ ಕ್ವಾಲಿಟಿ ಸೂಪರ್. ಈಗ ನೋಡಿ ಇದೀಗ ಮೊಳೆ ಹೇಗೆ ಹೋಗ್ತದೆ ನೋಡಿ, ಎಷ್ಟು ಕೂಲ್ ಆಗಿ ಹೋಗ್ತದೆ. ನಾವು ಬೇರೆ ಎಲ್ಲಾದ್ರೂ ಮೊಳೆ ಹೊಡಿತಿದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಇಡೀ ಕಡೆ ಚಿಪ್ಪಿಂಗ್ ಆಗ್ತಿ ಹೋಗ್ತಿತ್ತು. ಈಗ ನೋಡಿ ಇದು ಮೊಳೆ ಹೊಡೆದ್ರೆ ಎಂತದಾಗಲ್ಲ. ಓಕೆ, ಅಂದ್ರೆ ಅಷ್ಟು ಕೂಲ್ ಆಗಿ ಕೂಡ ಇದ್ರೊಳಗೆ ಮೊಳೆ ಹೋಗ್ತದೆ. ಸೊ ಸಿಮೆಂಟ್ ಪ್ಲಾಸ್ಟಿಂಗ್ ನೀವು ಮೊಳೆ ಹೊಡೆದ್ರೆ ಈ ಸೈಡ್ ಎಲ್ಲ ನಿಮಗೆ ಚಿಪ್ಪಿಂಗ್ ಆಗಿ ಹೋಗ್ತದೆ, ಚಿಪ್ಪಾಗಿ ಬರುತ್ತೆ. ಹೌದು ಸರ್, ಅಂದ್ರೆ ಇದು ಕ್ವಾಲಿಟಿ ಅಂತ ಹೇಳ್ಬೋದಲ್ಲ ಸರ್. ಹೌದು ಸರ್, ಇದಂದ್ರೆ ಹೈಯೆಸ್ಟ್. ಇದು ನೀವೀಗ ಡೇ ಬೈ ಡೇ ಇದು ವರ್ಕ್ ಆಗ್ತಾ ಇದೆ ಅಷ್ಟೇ, ದಿನದಿಂದ ದಿನಕ್ಕೆ ಇದು ಗಟ್ಟಿ ಆಗ್ತಾ ಹೋಗ್ತದೆ. ಯಾಕೆಂದ್ರೆ ಇದು ಹೈ ದೊಡ್ಡ ದೊಡ್ಡ ಜಿಪ್ಸಮಿನ ಕಲ್ಲುಗಳ ಅದನ್ನ ಹೀಟ್ ಮಾಡಿ ಅದರದಿಂದ ವಾಟರ್ ಅಬ್ಸರ್ವೇಷನ್ ತೆಗೆದ ಮೇಲೆ ಇದನ್ನ ನಾವು ಹುಡಿ ತರ ಮಾಡ್ತೇವೆ ಗೊತ್ತಾಯ್ತಾ. ಮತ್ತೆ ನೀರು ಹಾಕಿದಾಗ ಇದು ಕಲ್ಲು ತರ ನಿಮಗೆ ಡೆವಲಪ್ ಆಗ್ತದೆ. ಸೊ ನಿಮಗೆ ಬೇಕಿದ್ರೆ ಒಂದು ನಮ್ದು ಈಗ ಕೆಳಗೆ ಬಿದ್ದ ವೇಸ್ಟ್ ಪೀಸಸ್ ಇರ್ತಲ್ಲ ಅದನ್ನ ನೋಡ್ಬೋದು ನಿಮಗೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಈಗ ನೋಡಿ ಇದೆಷ್ಟು ಸ್ಟ್ರಾಂಗ್ ಆಗ್ತದೆ ಈಗ ಇದು ಹೊಡಿಲಿಕ್ಕೆ ಆಗ್ತದೆ ನೋಡಿ. ಇದನ್ನು ಅದು ಕಟ್ ಮಾಡಿ ಇದು ನೋಡಿ. ಓಕೆ ಸರ್, ಜೊತೆಗೆ ಇದು ಹೆಲ್ತ್ ಇಶ್ಯೂಸ್ ಏನೋ ಆಗಲ್ಲ ಅಂತ ಕೇಳ. ಹೌದು, ಇದು 100% ನ್ಯಾಚುರಲ್ ಸರ್, ಇದನ್ನ ಹೊಡ್ಲಿಕ್ಕೆ ಆಗಲ್ಲ ಆಕ್ಚುಲಿ. ಓಕೆ ಹೇಳಿ ಸರ್, ಈಗ ಹೆಲ್ತ್ ಇಶ್ಯೂಸ್ ನೀವು ಹೇಳ್ತಾ ಇದ್ರಿ ಸರ್ ಬರುವಾಗ ಸರ್, ಇದು ಹಾಕೊಳ್ಳೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಹಳೆ ಕಾಲದಲ್ಲಿ ನಾವು ಇದನ್ನ ಯೂಸ್ ಮಾಡ್ತಿದ್ದೆವು, ಮತ್ತೆ ನಾವು ಅದನ್ನ ಬಿಟ್ಟೆವು. ಯಾಕೆಂದ್ರೆ ಈಗ ನಾವು ಮತ್ತೆ ಅದನ್ನ ಯೂಸ್ ಮಾಡ್ತಿದ್ದೆ, ಇದರಿಂದ ಹೆಲ್ತ್ ಗೆ ತುಂಬಾ ಬೆನಿಫಿಟ್ಸ್ ಇದೆ. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ ಕೂಲ್ ಆಗಿರುತ್ತೆ ನಿಮ್ಮ ಮನೆ, ಮತ್ತೆ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಏನಿದ್ರಿಂದ ನೋಡ್ತಿರ್ಬೋದು. ಹೌದು, ವಿದೌಟ್ ಗ್ಲೌಸ್ ಮಾಡ್ತಾರೆ ನೋಡಿ, ಇವರು ಕೆಮಿಕಲ್ ರಿಯಾಕ್ಷನ್ ಇದ್ರೆ ಅವ್ರಿಗೆ ಕೈಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ. ವಿದೌಟ್ ಗ್ಲೌಸ್ ಮಾಡಿ ಅದನ್ನು ನೆಕ್ಸ್ಟ್ ಫಿನಿಶ್ ಮಾಡ್ತಾರೆ. ಓಕೆ ಸರ್, ನೋಡುವಂತ ವೀಕ್ಷಕರು ಇದೇ ಯಾಕೆ ಹಾಕೋಬೇಕು ಅಂತ ಸರ್? ಫಸ್ಟ್ ಆಫ್ ಆಲ್ ವೀಕ್ಷಕರು ಯಾಕೆ ಇದನ್ನ ಹಾಕ್ಬೇಕು ಅಂತ ಹೇಳಿದ್ರೆ, ಒಂದನೇ ವಿಷಯ ಏನಂತ ಹೇಳಿದ್ರೆ ಅವರಿಗೆ ಕಾಸ್ಟ್ ಅಲ್ಲಿ ತುಂಬಾ ಕಮ್ಮಿ ಆಗ್ತದೆ, ಒಂದು 30-40% ಕಮ್ಮಿ ಆಗ್ತದೆ. ಮತ್ತೆ ಪೇಂಟಿಂಗ್ ಕಾಸ್ಟ್ ಅಲ್ಲಿ ಕೂಡ ಅವರಿಗೆ ಸೇವ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಬೇರೆ ಏನು ವಿಷಯ ಅಂದ್ರೆ, ಒಂದು ಸೊಸೈಟಿಗೆ ಅವರು ಕೂಡ ದೊಡ್ಡ ಒಂದು ಕೊಡುಗೆ ಆಗಿರ್ತದೆ. ಯಾಕೆಂದ್ರೆ ಒಂದು 3-4 ಲೋಡ್ ಹೊಯಿಗೆ ಸೇವ್ ಆಗ್ತದೆ, ಮತ್ತೆ ಒಂದು ಮರಳು ಸೇವ್ ಆಗ್ತದೆ, ಮತ್ತೊಂದು 5-8 ಲಕ್ಷ ಲೀಟರ್ನಷ್ಟು ನೀರನ್ನು ಸೇವ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೇನಾಗ್ತದೆ ಅಂತ ಹೇಳಿದ್ರೆ, ಅದರೊಟ್ಟಿಗೆ ಅವರಿಗೆ ಪೇಂಟಿಂಗ್ ಅಲ್ಲಿ ಕಮ್ಮಿ ಆಗ್ತದೆ. ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಈಗ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಿದ್ರೆ ಅವರಿಗೆ ಆಲ್ಮೋಸ್ಟ್ ಒಂದು ಎಷ್ಟು ಒಂದು 1,000 ಸ್ಕ್ವೇರ್ ಫೀಟ್ ಮನೆ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡ್ಬೇಕಂತ ಹೇಳಿದ್ರೆ ಕಮ್ಮಿಯಲ್ಲಿ ಏನಿದ್ರು 1 ತಿಂಗಳು ಬೇಕಾಗ್ತದೆ. ಇದೊಂದು 15 ದಿನದೊಳಗೆ ಫಿನಿಶ್ ಆಗಿ ಸಿಗ್ತದೆ. ಸೊ ಟೈಮ್ ಸೇವಿಂಗ್, ಕಾಸ್ಟ್ ಸೇವಿಂಗ್ 100% ನ್ಯಾಚುರಲ್. ಮತ್ತೆ ಅವರಿಗೆ ವರ್ಕ್ ಮಾಡ್ಬೇಕಾದ್ರೆ ಮೇಸ್ತ್ರಿ ಸಿಕ್ಕಲ್ಲ ಅಂತ ಹೇಳೋ ಟೆನ್ಷನ್ ಇರಲ್ಲ.
ನಮ್ಮವರೇ ಬರ್ತಾರೆ, ನಮ್ಮವರೇ ವರ್ಕ್ ಮಾಡ್ತಾರೆ, ಫಿನಿಶ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಓಕೆ ವೀಕ್ಷಕರೇ, ಆಗ್ಲಿ ಸರ್ ಹೇಳ್ತಿದ್ರು ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆ ಇರಲಿ ನಮ್ ಟೀಮ್ ಬರುತ್ತೆ, ಬಂದು ರಿಸರ್ಚ್ ಮಾಡುತ್ತೆ, ಏನೆಲ್ಲ ಆಗುತ್ತೆ ಒಂದು ಕೊಟೇಶನ್ ಕೊಡ್ತೀನಿ ಅಂತ ಹೇಳಿದ್ರಿ ಸರ್. ಅದ್ರ ಬಗ್ಗೆ ಮಾತಾಡೋಣ ವೀಕ್ಷಕರೇ. ಇವಾಗ ಫಿನಿಶ್ ಆಗಿರೋ ಮನೆ ಹೋಗ್ತಾ ಇದೀವಿ ನೋಡಿದ್ರಿ, ಈ ತರ ಏನೋ ಕನ್ಸ್ಟ್ರಕ್ಷನ್ ಈ ತರ ಇರುತ್ತೆ ಪ್ರೊಸೆಸ್ ಇದು. ಸರ್ ಈಗ ಫಿನಿಶಿಂಗ್ ಮನೆ ಹೋಗೋಣ. ಯಾವ ರೀತಿ ನನಗೊಂದು ಕುತೂಹಲ ಇದೆ ಸರ್, ಯಾಕಂದ್ರೆ ಇಲ್ಲೇ ಇಷ್ಟು ಸ್ಮೂತ್ ಇದೆ ಮತ್ತೆ ಅದೇ ತರ ನಾವು ಅಲ್ಲಿ ಮಾಡಿದೆ ಒಂದು ಗೋಡೆ ಮಾಡಿದೆವಲ್ಲ, ಅದನ್ನು ಕೂಡ ಈಗ ಒಂದು 5-10 ನಿಮಿಷ ಅವರು ಫಿನಿಶ್ ಮಾಡಿ ತೋರಿಸ್ಬಿಡ್ತಾರೆ. ಅದೊಂದು ಫಿನಿಶ್ ಮಾಡಿ ಆಗ್ಲೇ ನಿಮಗೆ ಗೊತ್ತಾಗ್ತದೆ ಇದು ಹೇಗೆ ಫಿನಿಶಿಂಗ್ ಬರುತ್ತೆ. ನೋಡೋಣ ಇಲ್ಲಿ ಫಿನಿಶಿಂಗ್ ಮನೆ ತೋರಿಸ್ತಾ ಇದ್ರು. ಇಂತ ಮುಂಚೆ ನಾವು ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾ ಇದ್ವಿ ಇಲ್ಲಿ ಮಾಡ್ತಾ ಇದ್ರು ವರ್ಕ್. ಈಗ ಫಿನಿಶಿಂಗ್ ಯಾವ ರೀತಿ ಮಾಡ್ತಾರೆ ನೋಡೋಣ. ಈ ತರ ಮಿಕ್ಸ್ ಮಾಡ್ಕೊಂತಾರೆ ಅಂದ್ರೆ ಇದು ಡ್ರೈ ಆಗಿ ಹೋಗಿದೆ ನೋಡಿ ಸರ್, ಸ್ವಲ್ಪ ಡ್ರೈ ಆಗಿ ಫಿನಿಶಿಂಗ್ ಮಾಡ್ತಿರೋದು. ಇದು ಅಂದ್ರೆ ಬಬಲ್ಸ್ ಏನಾರು ಉಳಿದಿದ್ರೆ, ಗ್ಯಾಪ್ಸ್ ಉಳಿದಿದ್ರೆ, ಓಕೆ ಸರ್ ಇದು ಫಿನಿಶಿಂಗ್ ಕೂಡ ಆಗ್ತಾ ಇದೆ ವೀಕ್ಷಕರೇ. ನಮ್ಗೆ ಇನ್ನು ಯಾಕಂದ್ರೆ ಹೆಚ್ಚು ಸಮಯ ಇಲ್ಲ ನಮ್ಗೆ ತೋರ್ಸಕ್ಕೆ ವಿಡಿಯೋ ಎಂತ ಬರುತ್ತೆ. ಈಗ ನೋಡೋಣ ಫಿನಿಶಿಂಗ್ ಮನೆ ಹೋಗೋಣ ಸರ್. ಹೋಗೋಣ ಸರ್. ಓಕೆ ಇಲ್ಲಿ ನೋಡಿ, ಹಾ ಗೆಸ್ಟ್ ಎಷ್ಟು ಈಗ ಆಯ್ತು ನೋಡಿ, ಆಲ್ಮೋಸ್ಟ್ ಫಿನಿಶ್ ಆಯ್ತು. ಇನ್ನು ಗೆಸ್ಟ್ ಆಗೋಯ್ತು. ಓಕೆ ಹಾ ಹಾ ಹಾ, ಅಂದ್ರೆ ಈಗ ಸ್ಟಾರ್ಟ್ ಮಾಡಿ ಈಗ ಫಿನಿಶ್ ಆಯ್ತು. ಐದು ನಿಮಿಷದಲ್ಲಿ ಇದು ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಸರ್ ಎಷ್ಟು ಬೇಗ ಡ್ರೈ ಆಗುತ್ತೆ ಸರ್ ಇದು? ಡ್ರೈ ಆಗ್ತದೆ. ಇನ್ನು ಇದಕ್ಕೆ ಬಟ್ ಇದಕ್ಕೆ ನಾರ್ಮಲ್ ಕ್ಯೂರಿಂಗ್ ಟೈಮ್ ಇರ್ತದೆ. ಅಂದ್ರೆ ಫುಲ್ ಕಲ್ಲು ತರ ಆಗ್ಬೇಕಿದ್ರೆ 7 ಡೇಸ್ ಬೇಕಾಗ್ತದೆ. ಓಕೆ, ತುಂಬಾ ಕೂಲಿಂಗ್ ಇರೋಲ್ಲಿ ಮಾತ್ರ ಸ್ವಲ್ಪ ಒಂದೆರಡು ದಿನ ಜಾಸ್ತಿ ತಗೊಳ್ಬೇಕಾಗ್ತದೆ, ಆಗ ಫುಲ್ ವೈಟ್ ಗೆ ಇದು ಟರ್ನ್ ಆಗ್ತದೆ. ಓಕೆ ಓಕೆ. ವೀಕ್ಷಕರೇ ಇಲ್ಲಿವರೆಗೂ ನೀವು ಏನು ನ್ಯಾಚುರೋಪ್ಲಾಸ್ಟ್ ಫೈಬರ್ ಪ್ಲಸ್ ಜಿಪ್ಸಮ್ ವರ್ಕ್ ನೋಡಿದ್ರಿ, ಯಾವ ರೀತಿ ಎಲ್ಲ ವರ್ಕ್ ಮಾಡ್ತಾರೆ ಅಂತ ನೋಡಿದ್ರಿ. ಇವಾಗ ಫಿನಿಶ್ ಆಗಿರೋ ಮನೆಗೆ ಬಂದಿದೀವಿ ನಾವು. ಅಂದ್ರೆ ಸರ್ ಹೋಗೋಣ ಸರ್. ಓಕೆ, ಅಂದ್ರೆ ಇದು ಮನೆ ಇನ್ನು ರೆಡಿ ಆಗ್ತಿದೆ ಸರ್? ನಮ್ಮ ಕೆಲಸ ಮುಗ್ದೋಗಿದೆ. ನಮ್ಮ ಕೆಲಸ ಮುಗ್ದೋಗಿದೆ. ಮುಗ್ದೋದ ಮೇಲೆ ಅವರು ಇದಕ್ಕೆ ಒಂದು ಕೋಟ್ ಪ್ರೈಮರ್ ಕೂಡ ಹಚ್ಚಿದ್ದಾರೆ ನೋಡಿ. ಹೇಗಿದೆ ನೋಡಿ ಫಿನಿಶಿಂಗ್. ಸೊ ನೀವಲ್ಲಿ ಈಗ ಹೊರಗಡೆ ನೋಡಿ, ಹೊರಗಡೆ ಎಷ್ಟು ಟೆಂಪರೇಚರ್ ಜಾಸ್ತಿ ಇದೆ, ಒಳಗಡೆ ಎಷ್ಟು ಕೂಲ್ ಇದೆ ನೋಡಿ. ನಮಗೆ ಇದರದ್ದು ಫೀಲ್ ಒಳಗಿಂದ್ರೆ ನಮಗೆ ಆಗ್ತದೆ, ಯಾಕಂದ್ರೆ ಇಲ್ಲಿ ಫ್ಯಾನ್ ಇಲ್ಲ, ಇವನ್ ಕರೆಂಟ್ ಕೂಡ ಇದೆ, ಕನೆಕ್ಷನ್ ಆಗ್ಬೇಕಷ್ಟೇ ಮನೆಗೆ. ಸೊ ಇದ್ರ ನಾವು ಅಲ್ಲಿ ಚೆಕ್ ಮಾಡಿದಾಗ ನೋಡ್ರಿ, ಇದ್ರ ಮಾಡಿದ ಕೈ ಬಣ್ಣ ಹೌದು, ಯಾಕೆಂದ್ರೆ ಅಲ್ಲಿ ನಾವು ಜಸ್ಟ್ ವರ್ಕ್ ಮಾಡುದಲ್ವಾ, ಅದು ಒಣಗಲಿಲ್ಲ ನೋಡಿ, ಇದು ಫುಲ್ ಡ್ರೈ ಆಗಿದೆ. ಓಕೆ ಓಕೆ. ಸೊ ಡ್ರೈ ಆದ ಮೇಲೆ ಮತ್ತೆ ನಿಮ್ಮ ಕೈಗೆ ಬರಲ್ಲ ಅದು ಆಕ್ಚುಲಿ. ಏನು ಮಳೆನೂ ಕೂಡ ಹೊಡಿತಿದ್ರೆ ನೋಡ್ತಿದ್ರೆ ಮಳೆ ಹೊಡಿತಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ಇದು ಕೂಡ ನೋಡಿ ಮಾಡಿದ್ದಾರೆ ನೋಡಿ, ನಮ್ಮ ಕಟಿಂಗ್ ಕೂಡ ಮಾಡಿದ್ದಾರೆ ನಮ್ಮ ಇದರಲ್ಲಿ ನೋಡ್ರಿ. ಅಲ್ಲಿ ತೋರಿಸಿ ಇಲ್ಲಿ ಕಟಿಂಗ್ ಕೂಡ ಮಾಡಿದ್ದಾರೆ ನಮ್ಮ ಈ ಪ್ಲಂಬಿಂಗ್ ಇದು ಕರೆಂಟಿನವರು ವೈರಿಂಗ್ ಮಾಡೋ ಕಟಿಂಗ್ ಮಾಡಿದ್ದಾರೆ, ಅದು ಕೂಡ ಏನು ತೊಂದರೆ ಇಲ್ಲ. ಓಕೆ. ಸೊ ಇದರ ಒಳಗೆ ನೀವು ಟೆಂಪರೇಚರ್ ನಿಮಗೆ ಫೀಲ್ ಆಗ್ಬಹುದು, ನಿಮಗೆ ಒಂದು ಬೀಚ್ ಅಲ್ಲಿ ನಿಂತ ಫೀಲ್ ಆಗ್ತಾ ಇದೆ. ಹೊರಗಡೆ ಈಗ ನಮ್ಮ ಹೊರಗಡೆ ಎಷ್ಟು ಟೆಂಪರೇಚರ್ ಇದೆ ತುಂಬಾ ಜಾಸ್ತಿ ಅಂದ್ರೆ ಆ ಒಂದು ಕೂಲ್ನೆಸ್ ನಿಮಗೆ ಯಾವಾಗಲೂ ಇದರಲ್ಲಿ ಇರ್ತದೆ ಅಂತೇಳಿ. ಸೊ ಮತ್ತೆ ಇದಕ್ಕೆ ಒಂದು ಕೋಟ್ ಇದು ಮಾಡಿದ್ದಾರೆ ಅವರು, ಪ್ರೈಮರ್ ಹಚ್ಚಿದ್ದಾರೆ. ಇನ್ನು ಈ ಪ್ರೈಮರ್ ಹಚ್ಚಿದ್ದನ್ನು ಬೇಕಿದ್ರೆ ಹೀಗೆ ಬಿಡಬಹುದು, ಅಥವಾ ಇನ್ನು ಹೀಗೆ ಬಿಡದಲ್ಲದ್ರೆ ಅವರಿಗೆ ಬೇಕಿದ್ರೆ ಯಾವ ಕಲರ್ ಬೇಕಿದ್ರು ಆ ಕಲರ್ ಹಚ್ಚಿಕೊಳ್ಬಹುದು. ಅದು ಅವರ ಒಂದು ಲೇಯರ್ ಸಾಕು. ಬಟ್ ಮತ್ತೆ ಕೆಲವರಿಗೆ ವಿಶ್ವಾಸ ಇರ್ತದಲ್ಲ, ಅವರದಾದ ಕಲರಿಗೆ ಕನ್ವರ್ಟ್ ಮಾಡಬೇಕು ಅಂತ, ಅನುಸರಿಸಿ ಅವರಿಗೆ ಕನ್ವರ್ಟ್ ಮಾಡ್ಕೊಳ್ಬಹುದು, ಅದಕ್ಕೇನು ತೊಂದರೆ ಇಲ್ಲ. ವ್ಯಾರಂಟಿ ಎಷ್ಟು ವರ್ಷ ಕೊಡ್ತೀರ ಸರ್? ಇದಕ್ಕೆ ಲೈಫ್ ಟೈಮ್ ವ್ಯಾರಂಟಿ ಇದೆ, ಲೈಫ್ ಟೈಮ್ ವ್ಯಾರಂಟಿ ಇದೆ, ಅದರಲ್ಲೇನು ತೊಂದರೆ ಬರಲ್ಲ. ಲೈಫ್ ಟೈಮ್ ವ್ಯಾರಂಟಿ ಇರುತ್ತೆ ವೀಕ್ಷಕರೇ. ಹೌದು, ಲೈಫ್ ಟೈಮ್ ವ್ಯಾರಂಟಿ ಇದೆ ಜಿಪ್ಸಮ್ಗೆ. ಕಸ್ಟಮರ್ ಗೆ ಬೇಕಿದ್ರೆ ಅದರ ಸರ್ಟಿಫಿಕೇಟ್ ಕೂಡ ಡೀಲರ್ ಗಳು ಪ್ರೊವೈಡ್ ಮಾಡ್ತಾರೆ, ಲೈಫ್ ಟೈಮ್ ಸರ್ಟಿಫಿಕೇಟ್. ರೂಫ್ ಕೂಡ ನೀವು ಮಾಡಿರೋದಾ? ಹೌದು, ಅಂದ್ರೆ ಇದು ನಮ್ಗೆ ಅದ್ರ ಸೀಲಿಂಗ್ ಮಾಡಿದ್ದೇವೆ ನಾವು, ಅದರ ನಂತರ ಅವರು ಫಾಲ್ ಸೀಲಿಂಗ್ ಕೂಡ ಮಾಡಿದ್ದೇವೆ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಹೇಳಿ, ಇಲ್ಲಿ ನೋಡಿ ಸೀಲಿಂಗ್. ನಾವು ಈ ತರ ಮಾಡಿ ಇಟ್ಟಿದ್ದೇವೆ. ಆಮೇಲೆ ಅವರು ಎಂತ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಡಿಸೈನ್ ಗೆ ಇದು ಮಾಡ್ಕೊಂಡಿದ್ದಾರೆ, ಮಾಡಿದ್ದಾರೆ. ಅದರ ನಂತರ ಫಾಲ್ ಸೀಲಿಂಗ್ ಏನು ಅದು ಅವರು ಅದಕ್ಕೆ ಬೇಕಾದ ಡಿಸೈನ್ಸ್ ಅವರು ಹಾಕಿಕೊಂಡಿದ್ದಾರೆ. ಸೂಪರ್ ಸರ್. ಅಂದ್ರೆ ಟೋಟಲ್ ಮನೆಯಲ್ಲಿ ಟೋಟಲಿ ಮನೆ ಮಾಡಿಬಿಟ್ಟಿದ್ರಾ? ಹೌದೌದು, ಇಟ್ ಮನೆ ಟೋಟಲ್ ಫುಲ್ ಮಾಡಿದ್ದೇವೆ ನೋಡಿ, ಎಷ್ಟು ಚಂದ ಮಾಡಿದ್ದಾರೆ ಅಂತ. ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಫಿನಿಶಿಂಗ್ ಕೂಡ ಚೆನ್ನಾಗಿ ಕರೆಕ್ಟ್ ಮಾಡಿದೆ ಸರ್. ಅವರು ಬೇಕಾದಾಗೆ ಅವರ ಹತ್ರ ಬೋರ್ಡ್ ಅಂಟಿಸ್ಕೊಳ್ತಾರೆ. ಸರ್ ಬನ್ನಿ ಸರ್. ಈಗ ಸರ್ ಈಗ ಅನೇಕ ಪ್ರಶ್ನೆಗಳಿದ್ದಾರೆ ನಮ್ಮಲ್ಲಿ, ಹೇಳಿ ಸರ್. ಸರ್ ಈಗ ವ್ಯಾರಂಟಿ ವಿಚಾರಕ್ಕೆ ಬಂದಾಗ ಲೈಫ್ ಟೈಮ್ ಅಂತ ಹೇಳಿ, ಅಂದ್ರೆ ಯಾವ್ದೇ ತರ ಡ್ಯಾಮೇಜ್ ಆಗಲ್ಲ, ಡ್ಯಾಮೇಜ್ ಆಗಲ್ಲ, ಹಾಗೇನಾದ್ರೂ ಸ್ವಲ್ಪ ಪ್ರಾಬ್ಲಮ್ಸ್ ಇದು ಬರುದಿಲ್ಲ, ಬೈ ಮಿಸ್ಟೇಕ್ ಆಗಿ ಬಂದ್ರು ಕೂಡ ಅದನ್ನ ಇಮಿಡಿಯೇಟ್ ರಿಪೇರ್ ಮಾಡ್ಕೊಳ್ಬಹುದು. ಅದನ್ನು ಕೂಡ ನಮ್ಮ
ನಿಮಗೆ ಯಾರು ಮಾಡಿಕೊಟ್ಟಿದ್ದಾರೆ ಈಗ ಡೀಲರ್ಸ್ ಯಾರು ಅವ್ರನ್ನ ಕಾಲ್ ಮಾಡಿದ್ರೆ ಅವ್ರು ಬಂದು ಸರಿ ಮಾಡಿಕೊಡ್ತಾರೆ. ಓಕೆ, ಸೊ ಸರ್ ಈಗ ಡೀಲರ್ಶಿಪ್ ವಿಚಾರಕ್ಕೆ ಬಂದಾಗ ಸರ್ ನೀವು ಹೇಳಿದ್ರಿ ಇಡೀ ಕರ್ನಾಟಕ ತುಂಬಾ ನನ್ನ ಬ್ರಾಂಚ್ ಓಪನ್ ಮಾಡೋಕೆ ನಿಮ್ಮ ಉದ್ದೇಶ ಇದೆ ಸರ್. ಹೌದೌದು, ಇಂಥ ಒಳ್ಳೆ ಪ್ರಾಡಕ್ಟ್ ಆಮೇಲೆ ಜೊತೆಗೆ ಕಡಿಮೆ ಬೆಲೆಗೆ ಜಲ್ದಿ ಮುಗಿಯುವಂತ ಕೆಲಸ, ಇದಕ್ಕೆ ನೀರು ಕೂಡ ಕಡಿಮೆ ಆಗುತ್ತೆ, ಗೋ ನ್ಯಾಚುರಲ್ ತಂಪಾಗಿರುತ್ತೆ, ಮೇನ್ ಯಾವ್ದೇ ತರ ಹೆಲ್ತ್ ಇಶ್ಯೂಸ್ ಆಗಲ್ಲ. ಈಗ ಸಿಮೆಂಟ್ ಆಗುದು ಬೇರೆ ಬೇರೆ ಆದ್ರೆ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ, ಸೊ ಇದರಿಂದ ನಿಮಗೆ ಹೆಲ್ತ್ ಇಶ್ಯೂಸ್ ಕೂಡ ಆಗಲ್ಲ ಅಂತ ಹೇಳ್ತೀವಿ. ಸರಿ ಸರಿ, ಡೀಲರ್ಶಿಪ್ ವಿಚಾರಕ್ಕೆ ಬಂದಾಗ ಈಗ ನಮ್ಮ ನಾವೀಗ ಡೀಲರ್ಶಿಪ್ ಕೊಡ್ತಾ ಇದ್ದೇವೆ ಅಂದ್ರೆ ಈಗ ಆಲ್ರೆಡಿ ದಕ್ಷಿಣ ಕನ್ನಡದಲ್ಲಿ 3-4 ಡೀಲರ್ಸ್ ಇದ್ದಾರೆ, ಮತ್ತೆ ಅದೇ ತರ ಕರ್ನಾಟಕದ ಎಲ್ಲಾ ತಾಲೂಕುಗಳಲ್ಲಿ ಕೂಡ ನಮ್ಮ ಡೀಲರ್ಶಿಪ್ ಓಪನಿಂಗ್ಸ್ ಇದೆ. ಈಗ ಯಾರಾದ್ರೂ ಒಬ್ರು ಒಬ್ಬ ಯಂಗ್ ಇನ್ವೆಸ್ಟರ್ ಬಂದು ಬಿಸ್ನೆಸ್ ಮಾಡ್ತಿದ್ರೆ ಇದು ತುಂಬಾ ಒಂದು ಬೆಸ್ಟ್ ಪ್ರಾಡಕ್ಟ್, ಯಾಕೆಂದ್ರೆ ಇಟ್ ವರ್ತ್ ಅಂದ್ರೆ ಇದು ಫ್ಯೂಚರ್ ಪ್ರಾಡಕ್ಟ್, ಫ್ಯೂಚರ್ ಪ್ರಾಡಕ್ಟ್ ಅಂದ್ರೆ ಇದಕ್ಕೆ ಲೈಫ್ ಇದೆ, ಯಾಕೆಂದ್ರೆ ನೆಕ್ಸ್ಟ್ ಈಗ ನಾವು ಒಂದು 5 ವರ್ಷ ಕಳಿಯುವಾಗ ನಮಗೆ ಈ ಸಿಮೆಂಟ್ ಗೆ ಹಾಕಬೇಕಾದಂತ ನೀರೆಲ್ಲ ಇರಲ್ಲ ಆಕ್ಚುಲಿ. ಸೊ ಈಗ ನೀರಿನ ಕಮ್ಮಿ ಅಭಾವ ಇರ್ತದೆ, ಹೊಯ್ಗೆ ಅಭಾವ ಇರ್ತದೆ, ಅದ ಕಾರಣ ಯಾರಾದ್ರೂ ಡೀಲರ್ಶಿಪ್ ತಗೊಳ್ತಿದ್ರೆ ಇಟ್ಸ್ ಬೆಸ್ಟ್ ವರ್ತ್ ಮಾತ್ರ ಅಲ್ಲ ಅವರಿಗೆ ಉತ್ತಮ ಲಾಭದಾಯಕವಾದಂತ ಒಂದು ಬಿಸ್ನೆಸ್, ಇನ್ವೆಸ್ಟ್ ಮಾಡಿ ಅವ್ರಿಗೆ ಕೆಲಸ ಮಾಡಿದ್ರೆ ಅವರಿಗೆ ಅದಕ್ಕೆ ಬೇಕಾದ ಉತ್ತಮವಾಗಿ ಲಾಭದಾಯಕವಾಗಿರುತ್ತದೆ ಈ ಬಿಸ್ನೆಸ್. ಸೊ ಹಾಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೂ ಕೂಡ ನಾವು ಡೀಲರ್ಶಿಪ್ ಕೊಡಬಹುದು. ಓಕೆ ಸರ್, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಯಾವ್ದು ನಮ್ಮ ಕರ್ನಾಟಕದ ಮೂಲೆ ಇರುತ್ತೆ, ಬೀದರ್ ಕಡೆ ಯಾರೋ ಒಂದ್ ತಾಲೂಕು ಅವ್ರು ಫೋನ್ ಮಾಡ್ತಾರೆ ನಿಮಗೆ ಸರ್ ಡೀಲರ್ಶಿಪ್ ಬೇಕು, ಕೊಡ್ತೇವೆ. ಸೊ ಯಾವ್ದು ಕೊಡ್ತೀರಾ ನೀವು? ಕೊಡ್ತೇವೆ ಮಟೀರಿಯಲ್ ನಿಮ್ದೇ ಇರುತ್ತೆ? ಎಲ್ಲ ನಮ್ದೇ ಇರುತ್ತೆ ಮಟೀರಿಯಲ್. ಟೆಕ್ನಿಷಿಯನ್ಸ್ ಎಲ್ಲ? ಟೆಕ್ನಿಷಿಯನ್ ನಾವೇ ಕಳಿಸಿಕೊಡ್ತೇವೆ, ನಾವೇ ಕಳಿಸಿಕೊಡ್ತೇವೆ. ಅಲ್ಲ ಸರ್, ಈಗ ಮಂತ್ಲಿ ಫುಲ್ ಡೇ ಅಲ್ಲೇ ಇರಬೇಕಾಗುತ್ತೆ, ಈಗ ಡೈಲಿ ಬರ್ತಾ ಇರುತ್ತೆ ಅನ್ಕೋಣ. ಈಗ ನೋಡಿ, ಬೀದರ್ ನಿಂದ ಒಬ್ರು ನಮಗೆ ಡೀಲರ್ಶಿಪ್ ತಗೊಂಡ್ರು, ತೆಗ್ದ ನಂತರ ಅವರು ಅವರಲ್ಲಿಗೆ ಮೆಟೀರಿಯಲ್ ಹೋಯ್ತು, ಮೆಟೀರಿಯಲ್ ಹೋದ ನಂತರ ಅವರು ನಮಗೆ ಕಾಲ್ ಮಾಡ್ತಾರೆ, ಸರ್ ಮೆಟೀರಿಯಲ್ ಬಂದಿದೆ, ನಮಗೊಂದು ವರ್ಕ್ ಇದೆ ಅಂತೇಳಿ. ಆ ವರ್ಕ್ ಇದೆ ಅಂತ ಕಾಲ್ ಮಾಡಿದವರಿಗೆ ಅವರಿಗೆ ಲೇಬರ್ ಏನ್ ಬೇಕು, ನಾವು ನಮ್ಮ ಕಂಪನಿ ಕಡೆಯಿಂದ ಅವರಿಗೆ ಲೇಬರ್ ಕಳಿಸಿಕೊಡ್ತೇವೆ ಫಸ್ಟ್. ಈಗ ಕಳಿಸಿಕೊಟ್ಟ ಲೇಬರ್ ಅನ್ನು ಮೇಂಟೈನ್ ಮಾಡಿಕೊಂಡು ಹೋಗುವ ಕೆಲಸ ಅವರದ್ದು. ಸೊ ಅವರು ಅದನ್ನು ರೊಟೇಟ್ ಮಾಡಿಕೊಂಡು ಹೋಗ್ತಾ ಇದ್ರೆ ಟ್ರೈನಿಂಗ್. ಈಗ ಅವರ ಲೇಬರ್ಗೆ ಯಾರಿಗಾದ್ರೂ ಟ್ರೈನಿಂಗ್ ಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಕಳಿಸಿರುವಂತಹ ಲೇಬರ್ಗಳಿರ್ತಾರಲ್ಲ ಅವರೊಟ್ಟಿಗೆ ಸೇರಿಸಿ ಅವರನ್ನು ಕಳಿಸಿಕೊಳ್ಬಹುದು, ಅದು ಓಕೆ ಅಂತ ಆದ್ರೆ ಮತ್ತೆ ಅವರಿಗೆ ಅವರ ಲೇಬರ್ ಅನ್ನು ಕಂಟಿನ್ಯೂ ಮಾಡಬಹುದು. ಸೊ ಬಿಸ್ನೆಸ್ ಡೀಲರ್ಶಿಪ್ ಯಾರು ತಗೊಳ್ತಾರೆ ಅವರಿಗೆ 100% ಇದು ವರ್ತ್ ಆದ ಒಂದು ಇದು ಡೀಲರ್ಶಿಪ್ ತಗೊಂಡ್ರೆ ಒಂದು ಒಳ್ಳೆ ವರ್ತ್ ಅಂತ ಹೇಳ್ಬೋದು. ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಅಲ್ಲಿ ಉತ್ತಮ ಗ್ರೋತ್ ಇರುವ ಬಿಸ್ನೆಸ್ ಇದು. ವೀಕ್ಷಕರೇ, ನನ್ನ ಸ್ನೇಹಿತರು ಇರ್ತೀರಾ, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ತುಂಬಾ ಅಂದ್ರೆ ದುಡ್ಡು ಇರುತ್ತೆ, ಏನ್ ಮಾಡ್ಬೇಕು ನಮ್ಗೆ ಗೊತ್ತಾಗ್ತಾ ಇರಲ್ಲ. ಸೊ ಇದೊಂದು ಫ್ಯೂಚರ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಯಾಕಂದ್ರೆ ಕಡಿಮೆ ಬಜೆಟ್ ನಲ್ಲಿ ನಿಮ್ಗೆ ಫಿನಿಶಿಂಗ್ ನೋಡ್ತಿರೋದು ಹಿಂದ್ಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದನ್ನ ನೀವು ಬಿಸ್ನೆಸ್ ರೀತಿಯಲ್ಲೂ ಅಳವಡಿಸ್ಕೋಬಹುದು, ನಿಮ್ ತಾಲೂಕಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದು, ಇದನ್ನ ಪ್ರಚಾರ ಕೂಡ ಮಾಡಬಹುದು. ಜೊತೆಗೆ ಸರ್ ನಿಮ್ ಜೊತೆ ಯಾವಾಗಲೂ ಬೆನ್ನವಾಗಿ ನಿಂತಿದ್ದೀರಾ. 100% ನಾವು ಅವರಿಗೆ ಬೇಕಾದ ಗೈಡ್ಲೈನ್ಸ್, ನಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಬರುವಂತ ರೆಫರೆನ್ಸಸ್ ಗಳೆಲ್ಲ ನಾವು ಅವರಿಗೆ ಕೊಡ್ತಾ ಇರ್ತೇವೆ. ವೀಕ್ಷಕರೇ, ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡೀಲರ್ಶಿಪ್ ಕೊಡ್ತಾ ಇದಾರೆ, ಒಂದು ಬಂಪರ್ ಏನೋ ಒಂದು ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ ಡೀಲರ್ಶಿಪ್. ಸರ್ ಈಗ ಅಮೌಂಟ್ ಏನಾದ್ರು ಹೇಳ್ತೀರ ಅಥವಾ ಡೈರೆಕ್ಟ್ ಅವರೇ ಕಾಲ್ ಮಾಡಿ? ಅವ್ರನ್ನ ಕಾಲ್ ಮಾಡಿದ್ರೆ ಸಾಕು, ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಅಂತ ಅವರಿಗೆ ಹೇಳ್ತೇವೆ. ವೀಕ್ಷಕರೇ, ನೋಡಿದ್ರಲ್ಲ ನಿಮ್ಗೆ ಡೀಲರ್ಶಿಪ್ ಬೇಕಾಗಿತ್ತಂದ್ರೆ ಅಥವಾ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಇವ್ರ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಿರುತ್ತೆ, ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಸರ್ ಕೊಡ್ತಾರೆ ನಿಮ್ಗೆ. ಸರ್ ಹೇಳಿ ಸರ್, ನಿಮ್ಮ ಆಫೀಸ್ಗೆ ಬರಬೇಕು ಅಂದ್ರೆ ಈಗ ಮಂಗಳೂರಲ್ಲಿ ಇದೆ ಅಂತ ಹೇಳಿದ್ರಿ. ಮಂಗಳೂರಲ್ಲಿ ನಮ್ಮ ಆಫೀಸ್ಗೆ ಬರಬೇಕಂದ್ರೆ ಕಾರ್ ಸ್ಟ್ರೀಟ್ ಅಲ್ಲಿ ನ್ಯೂ ಚಿತ್ರ ಜಂಕ್ಷನ್ ಹತ್ರ ನಮ್ಮ ಆಫೀಸ್ ಇದೆ, ಅಲ್ಲಿ ಬರಬಹುದು. ಅದೇ ತರ ಕೇರಳದಲ್ಲಿ ಆಫೀಸ್ ಇದೆ, ಮತ್ತೆ ನಮ್ಮ ಕೇರಳದಲ್ಲಿ 3-4 ಆಫೀಸ್ ಇದೆ, ಮತ್ತೆ ತಮಿಳ್ನಾಡಲ್ಲಿ ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಮತ್ತೆ ಆಂಧ್ರಪ್ರದೇಶದಲ್ಲಿ ಆಫೀಸ್ ಇದೆ, ಮತ್ತೆ ತೆಲಂಗಾಣದಲ್ಲಿ ಕೂಡ ಆಫೀಸ್ ಇದೆ. ಟೋಟಲಿ ನಮ್ಮ ಇಂಡಿಯಾನ ಅಳವಡಿಸಿದೆ, ಯಾಕಂದ್ರೆ ಇದು ಗೋ ನ್ಯಾಚುರಲ್ ಅಂತ. ನ್ಯಾಚುರಲ್ ಅಂದ್ರೆ ನೇಚರ್ಗೆ ಒಂದು ನೇಚರ್ ಉಳಿಸಕ್ಕೆ ಒಂದು ಸೆಡ್ ಒಳಗೆ ನಿಂತಿದೆ ಅಂತ ಹೇಳ್ಬೋದಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ ಸೂಪರ್. ಸರ್, ಈಗ ನಿಮ್ಮ ವರ್ಕ್ ಟೋಟಲ್ ಕರ್ನಾಟಕದಲ್ಲಿ ಮಾಡ್ತೀರಾ ಅಥವಾ ಓವರ್ಆಲ್ ಇಂಡಿಯಾ ಇರುತ್ತೆ, ಯಾವ ರೀತಿ ಇರುತ್ತೆ? ಎಲ್ಲಿ ಬೇಕಿದ್ರು ನಾವು ಮಾಡಿಕೊಡ್ತೇವೆ, ಇವನ್ ಬ್ಯಾಂಗ್ಳೂರ್ ಆಗ್ಲಿ, ಬೀದರ್ ಆಗ್ಲಿ, ನಿಮ್ಮ ಗುಲ್ಬರ್ಗ ಎಲ್ಲಿ ಇದ್ರು, ಅದೇ ತರ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಎಲ್ಲಿ ವರ್ಕ್ ಇದ್ರು ನಮಗೆ ಕಾಲ್ ಮಾಡಬಹುದು. ಸೊ ನಾವು ನಮ್ಮ ಡೀಲರ್ಗಳನ್ನು ಕಳಿಸಿ ಅವರು ನಿಮಗೆ ಮೆಷರ್ಮೆಂಟ್ ತೆಗಿತಾರೆ, ಮೆಷರ್ಮೆಂಟ್ ತೆಗೆದ ನಂತರ ನಿಮ್ಮ ಹತ್ರ ಹೇಳ್ತಾರೆ ಇಷ್ಟು ಖರ್ಚಾಗ್ತದೆ, ಓಕೆ ಅಂತ ಹೇಳಿದ್ರೆ ವರ್ಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಅವರು ಬಂದು ಮೆಷರ್ಮೆಂಟ್ ತೆಗೆಯೋದಕ್ಕೆ ನೀವೇನು ಚಾರ್ಜ್ ಕೊಡಬೇಕು ಅಂತ ಹೇಳಿ ಏನಿಲ್ಲ. ಅದೇ ತರ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡುವರು, ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡುವರಿಗೆ ಒಂದು ಬೆನಿಫಿಟ್ ಏನಂತ ಹೇಳಿದ್ರೆ ಇದರದ್ದು ವೆಯ್ಟ್ ಕಮ್ಮಿ ಅಲ್ವಾ, ಅದ ಕಾರಣ ಮೇಲೆ ಮೆಟೀರಿಯಲ್ ಅನ್ನು ಕೊಂಡೋಗ್ಲಿಕ್ಕೆ ಈಸಿ ಆಗ್ತದೆ. ಈಗ 10 ಫ್ಲೋರ್ನ ಬಿಲ್ಡಿಂಗ್ ಮಹಡಿ ಬಿಲ್ಡಿಂಗ್ ಮಾಡುವಾಗ ಅವರಿಗೆ ಮೇಲ್ಗಡೆಗೆ ಸಿಮೆಂಟ್ ಅದೆಲ್ಲ ತಗೊಂಡೋಗ್ಲಿಕ್ಕೆ ತುಂಬಾ ಕಷ್ಟ. ಸೊ ಇದು ಮಾಡಿದ್ರೆ ಏನಾಗ್ತದೆ, ಕ್ಯಾರೇಜ್ ಈಸಿ ಆಗ್ತದೆ, ಅಂದ್ರೆ ಖರ್ಚು ಕಮ್ಮಿ ಆಗ್ತದೆ. ಸರ್, ಈಗ ಚಾರ್ಜಸ್ ವಿಚಾರಕ್ಕೆ ಬಂದಾಗ ಯಾವ ರೀತಿ ಸರ್ ಸ್ಕ್ವೇರ್ ಫೀಟ್ ತಗೊಂತೀರಾ ಅಥವಾ? ಸ್ಕ್ವೇರ್ ಫೀಟ್ ಗೆ ನಾವು 50 ರೂಪೀಸ್ ಚಾರ್ಜ್ ಮಾಡ್ತೇವೆ ಈ ಕ್ವಾಲಿಟಿ ಮೆಟೀರಿಯಲ್ ಗೆ. ಮತ್ತೆ ಕೆಲವೊಮ್ಮೆ ನಾವು ಏರಿಯಾ ಅನುಸರಿಸಿ ಅದನ್ನು ಕಮ್ಮಿ ಮಾಡಿ ಕೊಡ್ತೇವೆ, ಅದರಲ್ಲಿ ಏನು ಇದು ಬರುತ್ತೆ, ಒಂದು ಡೀಸೆಂಟ್ ಆಗಿ ಒಂದು 50 ರೂಪೀಸ್, ಕೆಲವೊಮ್ಮೆ ಅದು ತುಂಬಾ ಒಂದು
ಮೂರ್ನಾಲ್ಕು ಐದಾರು ಮಹಡಿಗಳಿದ್ರೆ ನಮಗೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಕಮ್ಮಿ ಆಗ್ತದೆ, ಅದನುಸರಿಸಿ ಡೀಲರ್ಗಳು ಅದಕ್ಕೆ ಬೇಕಾದ ಡಿಸ್ಕೌಂಟ್ ಅವರಿಗೆ ಪ್ರೊವೈಡ್ ಮಾಡ್ತಾರೆ. ಸರ್, ಎಷ್ಟು ಬ್ರಾಂಚಸ್ ಇದೆ ಕರ್ನಾಟಕದಲ್ಲಿ ಟೋಟಲ್? ಕರ್ನಾಟಕದಲ್ಲಿ ಈಗ ನಾವು ಮಂಗಳೂರು ಮಂಗಳೂರಿದೆ, ಮಂಗಳೂರು ಉಡುಪಿ ಇದೆ, ಬಳ್ಳಾರಿ ಇದೆ, ಗದಗ ಇದೆ, ಮತ್ತೆ ಕೆಲವು ಎನ್ಕ್ವೈರೀಸ್ ಇದೆ ಬೇರೆ ಕಡೆ ಕೂಡ. ಸೊ ಬಾಕಿದ್ದ ಎಲ್ಲಾ ಕಡೆ ಕೂಡ ನಮಗೆ ಇದನ್ನು ಸ್ಪ್ರೆಡ್ ಮಾಡಬೇಕು ಅಂತ ಹೇಳುವ ಒಂದು ನಮ್ದೊಂದು ಕನಸಿದೆ. ಸೊ ಯಾರಿಗಾದ್ರೂ ಡೀಲರ್ಶಿಪ್ ಬೇಕಿದ್ರೆ ಅವರು ನಮ್ಮನ್ನು ಸಂಪರ್ಕಿಸಬಹುದು. ಓಕೆ ವೀಕ್ಷಕರೇ, ನಿಮ್ಗೆ ಡೀಲರ್ಶಿಪ್ ಬೇಕು ಅಂದ್ರೆ ನೀವು ಇವ್ರ ಹತ್ರ ಬನ್ನಿ, ಇವ್ರ ಆಫೀಸ್ಗೆ ಬನ್ನಿ, ಮಂಗಳೂರಲ್ಲಿದೆ ನಮ್ ಕರ್ನಾಟಕದವರು, ಬಳ್ಳಾರಿಗೆ ಹೋಗಿ ಆ ಮಟೀರಿಯಲ್ನ ಚೆಕ್ ಮಾಡಬಹುದು ನೀವು. ಅಲ್ವಾ ಸರ್, ಮಟೀರಿಯಲ್ ನ ಚೆಕ್ ಮಾಡಿ ನಿಮ್ಗೆ ಇವ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಬೇಕಾದ್ರೆ ನೀವು ಡೀಲರ್ಶಿಪ್ ತಗೋಬಹುದು ಅಂತ ಹೇಳ್ತೀವಿ. ಹೌದೌದು, ಬೇಗ ಫಾರ್ ಎಕ್ಸಾಂಪಲ್ ಈಗ ಯಾರಾದ್ರೂ ಡೀಲರ್ಶಿಪ್ ಗೆ ಬೇಕು ಬಂತು ಅವರಿಗೆ ವರ್ಕ್ ನೋಡ್ಬೇಕು ಅಂತ ಹೇಳಿದ್ರೆ ಮಂಗಳೂರಿಗೆ ಬಂದ್ರೆ ನಮ್ಮ ಕರಾವಳಿ ಏರಿಯಾದಲ್ಲಿ ತುಂಬಾ ಸೈಟ್ಸ್ ಮಾಡಿದ್ದೇವೆ, ಅದೇ ತರ ತುಂಬಾ ಬಿಲ್ಡಿಂಗ್ಸ್ ಮಾಡಿದ್ದೇವೆ, ಅದನ್ನೆಲ್ಲ ಅವರಿಗೆ ನೋಡ್ಕೊಳ್ಬಹುದು, ನೋಡಿ ಅವರಿಗೆ ಅದನ್ನ ತಿಳ್ಕೊಳ್ಬಹುದು ಅದ್ರ ಬಗ್ಗೆ ಏನು ಅಂತೇಳಿ, ಅದೇ ಕೆಲಸ ಮಾಡೋದು ನೋಡ್ಬೇಕು ಅಂತ ಹೇಳಿದ್ರೆ ಕೂಡ ಅವರಿಗೆ ನೋಡ್ಕೊಳ್ಬಹುದು. ಓಕೆ ಸೂಪರ್ ಸರ್. ಸರ್, ಈಗ ಕೊನೆಯದಾಗಿ ನಮ್ಮ ನೋಡುವಂತ ವೀಕ್ಷಕರಿಗೆ, ಯಶೋಮೇಧ ನೋಡುವಂತ ವೀಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಏನಂತ ಹೇಳಿದ್ರೆ ನಾವೊಂದು ನ್ಯಾಚರ್ ಫ್ರೆಂಡ್ಲಿ ಆದಂತ ಒಂದು ಪ್ರಾಡಕ್ಟ್ ಅನ್ನು ನಾವು ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಇದರಿಂದ ಸೊಸೈಟಿಗೆ ತುಂಬಾ ಹೆಲ್ಪ್ ಇದೆ, ಅದೇ ತರ ಕಸ್ಟಮರ್ಗೆ ಹೆಲ್ಪ್ ಇದೆ, ಯಾವ್ದೇ ತರ ಯಂಗ್ ಯೂತ್ ಯಾರಾದ್ರೂ ಬಿಸ್ನೆಸ್ ಗೆ ಬರ್ತಿದ್ರು ಅವರಿಗೆ ಕೂಡ ಸಪೋರ್ಟ್ ಆಗ್ತಿದೆ. ಡೀಲರ್ಶಿಪ್ ತಗೊಳ್ಳಿ, ಕರ್ನಾಟಕದ ಜನರು ಡೀಲರ್ಶಿಪ್ ತಗೊಂಡು ಅವರಿಗೆ ಕೂಡ ಡೆವಲಪ್ ಆಗ್ತಾ ಹೋಗ್ಬಹುದು ನಮ್ಮೊಟ್ಟಿಗೆ. ಅದೇ ತರ ಈ ಒಂದು ಪ್ರಾಡಕ್ಟ್ ಮಾಡೋದ್ರಿಂದ ಸೊಸೈಟಿಗೂ ಸಮಾಜಕ್ಕೂ ಎಲ್ಲದರಿಂದಲೂ ಬೆನಿಫಿಟ್ ಇದೆ, ಅದೇ ತರ ಯಾರಿಗಾದ್ರೂ ಖರ್ಚಲ್ಲಿ ಕೂಡ ತುಂಬಾ ಕಮ್ಮಿ ಆಗ್ತದೆ ಮಾಡುವವರಿಗೆ. ಗಳಿಸಬಹುದು, ಅದೇ ತರ ಈಗ ಒಬ್ಬರಿಗೆ ಮನೆ ಆಗ್ತಿದೆ, ಆ ಮನೆ ಆಗುವವರಿಗೆ ನನ್ನ ಮನೆಯದು ಸ್ವಲ್ಪ ಡಿಫ್ರೆಂಟ್ ಆಗಿ ನ್ಯಾಚುರಲ್ ಆದ ಮೆಟೀರಿಯಲ್ ಅನ್ನು ಹಾಕಿ ಮಾಡಬೇಕು ಅಂತ ಹೇಳುವ ಒಂದು ಫೀಲಿಂಗ್ ಇದ್ರೆ ಅವರಿಗೂ ನಮಗೆ ಕಾಲ್ ಮಾಡಿಕೊಂಡು ಕೆಲಸ ಮಾಡಿಸಿಕೊಳ್ಬಹುದು ನಮ್ಮ ಹತ್ರ. ಅದೇ ತರ ನಮಗೆ ಈಗ ನಮ್ಮ ಡೀಲರ್ಶಿಪ್ ಯಾರನ್ನು ತಗೊಂಡ್ರೆ ನಮಗೆ ಅಲ್ಲಿಂದ ಅದ್ರಿಗೆ ಫಾರ್ ಎಕ್ಸಾಂಪಲ್ ನೀವು ನಮ್ಮದು ಬೀದರ್ ಡೀಲರ್ಶಿಪ್ ತಗೊಂಡ್ರಿ, ಅಲ್ಲಿಂದ ನಮ್ಗೆ ಎನ್ಕ್ವೈರೀಸ್ ಬಂದ್ರೆ ಅದು ನಿಮಗೆ ನಾವು ಕೊಡ್ತೇವೆ, ನಾವು ಹೋಗಿ ಡೈರೆಕ್ಟ್ ಮಾಡೋದು. ಡೀಲರ್ಶಿಪ್ ಅಲ್ಲಿ ನೀವೇನಾದ್ರೂ ಬೀದರ್ ಅಲ್ಲಿ ಬ್ರಾಂಚ್ ಇದ್ರೆ ಬೀದರ್ ಡೈರೆಕ್ಟ್ ಕಾಲ್ ಮಾಡಿದ್ರು ಕೂಡ ಅವರಿಗೆ ಬೀದರ್ನ ಬ್ರಾಂಚ್